ಈಗಷ್ಟೇ ರೀಸೆಂಟ್ ಆಗಿ ಬಂದಿರೋ ಮಿಷಿನ್. ಓಕೆ, ಅದ್ರ ಬಗ್ಗೆ ಟಚ್ ಇಲ್ಲ ಅಂದ್ರೆ ಮಾಡಬಹುದು ಹೇಗೆ ಟ್ರೈನಿಂಗ್? ಹೌದು ಸರ್, ನಮ್ಮ ಕಡೆಯಿಂದ ಫ್ರೀ ಟ್ರೈನಿಂಗ್ ಇರುತ್ತೆ. ಸೊ ಅವರು ತಗೋತಾರೋ ಬಿಡ್ತಾರೋ ಸೆಕೆಂಡ್ರಿ. ಸೊ ಬಂದು ಡೆಮೋ ನೋಡಿ, ಸೊ ನಿಮ್ಗೆ ಇಷ್ಟ ಆದ್ರೆ ಪರ್ಚೇಸ್ ಮಾಡಿ, ಬೇಕಾದ್ರೂ ಮಾಡ್ಬೋದು ಸರ್. ತುಂಬಾ ಒಳ್ಳೆ ಸ್ಕೋಪ್ ಇದೆ ಇದು. ಆಕ್ಚುಲಿ ಬಂದ್ಬಿಟ್ಟು ನಿಮಗೆ ಒಂದು ರೀತಿ ಗೇಮ್ ಚೇಂಜರ್ ಆಗಿ ವರ್ಕ್ ಆಗುತ್ತೆ. ಯಾಕಂದ್ರೆ ಈಗ ತಿಂಗಳಿಗೆ ಏನಿಲ್ಲ ಅಂದ್ರೆ ಅಪ್ರಾಕ್ಸಿಮೇಟ್ ಅಂತ 50 to 1 lakh ಡಿಪೆಂಡಿಂಗ್ ಆನ್ ಆಲ್ 354 ಸೆಕೆಂಡ್ಸ್ ಒಳಗಡೆ ಒಂದು ಬ್ಲೌಸ್ ಕಟ್ ಆಗುತ್ತೆ. ಹೌದು, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ ಲೇಸರ್ ಮಿಷಿನ್ ತಗೊಂಡ್ರೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ, ಒಳ್ಳೆ ಫ್ಯೂಚರ್ ಇರುತ್ತೆ, ಆಟೋಮೆಟಿಕಲಿ ಕಟ್ ಆಗುತ್ತೆ. ಓಕೆ, ಅದ್ರ ಬಗ್ಗೆ ಟಚ್ ಇಲ್ಲ ಅಂದ್ರೆ ಮಾಡಬಹುದು ಹೇಗೆ ಟ್ರೈನಿಂಗ್? ಹೌದು ಸರ್, ನಮ್ಮ ಕಡೆಯಿಂದ ಫ್ರೀ ಟ್ರೈನಿಂಗ್ ಇರುತ್ತೆ. ಬ್ಲೌಸ್, ಚೂಡಿ, ವುಮೆನ್ಸ್ ಪ್ಯಾಂಟ್, ಕಿಡ್ಸ್ ಅನಾರ್ಕಲಿ ಡ್ರೆಸ್, ಜಿನ್ ಶರ್ಟ್, ಜಿನ್ ಪ್ಯಾಂಟ್, ಬಾಯ್ಸ್ ಯೂನಿಫಾರ್ಮ್, ಗರ್ಲ್ಸ್ ಯೂನಿಫಾರ್ಮ್, ಬ್ಯಾಕ್ ಡ್ರಾಪ್, ಸ್ಲೀವ್, ಇಷ್ಟು ರೀತಿಯ ಡಿಸೈನ್ಸ್ ನ ಮಾಡಬಹುದು. ಸೊ ಫ್ರೆಂಡ್ಸ್, ನಮ್ಮ ಜೊತೆ ಯೂಮಿಯಾ ಕರ್ನಾಟಕ ಮ್ಯಾನೇಜರ್ ಆಗಿರುವಂತಹ ಚೇತನ್ ಕುಮಾರ್ ನಮ್ಮ ಜೊತೆ ಇದ್ದಾರೆ. ಅವ್ರ ಹತ್ರ ಸಂಪೂರ್ಣವಾದ ಮಾಹಿತಿ ಅಂತ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಬಗ್ಗೆ ಹಾಗೆ ನಿಮ್ಮ ಕಂಪ್ನಿ ಬಗ್ಗೆ ನಮ್ಮ ಆಡಿಯನ್ಸ್ಗೆ ತಿಳಿಸ್ಕೊಡಿ ಸರ್. ಸರ್, ನನ್ನ ಹೆಸರು ಚೇತನ್ ಅಂತ. ಸೊ ಕರ್ನಾಟಕ ಸ್ಟೇಟ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಯೂಮಿ ಎಂಬ್ರಾಯ್ಡ್ರಿಲಿ. ಸೊ ನಮ್ಮಲ್ಲಿ ಯೂಮಿ ಎಂಬ್ರಾಯ್ಡ್ರಿ ಅಂತ ಹೇಳ್ಬಿಟ್ಟು ಫುಲ್ಲಿ ಕಂಪ್ಯೂಟರೈಸ್ ಎಂಬ್ರಾಯ್ಡ್ರಿ ಮಿಷಿನ್ ಸೇಲ್ ಮಾಡ್ತಾ ಇದೀವಿ. ಅಂಡ್ ದೆನ್ ಅದ್ರ ಜೊತೆಗೆ ಹೊಸದಾಗಿ ಈಗ ರೀಸೆಂಟ್ ಆಗಿ ಬಂದಿರುವಂತಹ ಲೇಸರ್ ಮಿಷಿನ್ ಅಂಡ್ ದೆನ್ ಪ್ರಿಂಟರ್ ಮಿಷಿನ್ ಕೂಡ ಫುಲ್ ಆಲ್ ಓವರ್ ಕರ್ನಾಟಕ, ಹೈದರಾಬಾದ್ ಅಂಡ್ ದೆನ್ ಮಹಾರಾಷ್ಟ್ರ ಫುಲ್ಲಿ ಕಂಪ್ಲೀಟ್ಲಿ ಫ್ರಾಂಚೈಸಿ ತಗೊಂಡು ನಾವೇ ಡೀಲರ್ಶಿಪ್ ಮಾಡ್ತಾ ಇದೀವಿ ಸರ್. ಕರ್ನಾಟಕಕ್ಕೆ ನೀವೇ? ಹೌದು, ಕಂಪ್ಲೀಟ್ಲಿ ಕರ್ನಾಟಕ ನಾವೇ ಮಾಡ್ತಾ ಇದೀವಿ. ಆಲ್ ಓವರ್ ಕರ್ನಾಟಕ ನೀವೇ? ಆಲ್ ಓವರ್ ಕರ್ನಾಟಕ. ಓಕೆ, ಈ ಬಿಸ್ನೆಸ್ನ ಹೇಗೆ ಮಾಡ್ಬೋದು ಸರ್? ಸರ್, ಈ ಬಿಸ್ನೆಸ್ ಬಂದ್ಬಿಟ್ಟು ಯಾರು ಒಂದು ಬೊಟೀಕ್ ನಡೆಸ್ತಾ ಇರ್ತಾರೆ, ತುಂಬ ಒಂದು ಯೂಜ್ ನಂಬರ್ ಆಫ್ ಆರ್ಡರ್ಸ್ ಇರುತ್ತೆ ಅವ್ರ ಹತ್ರ ಡೈಲಿ, ಒಂದು 20 to 30 ಬ್ಲೌಸ್ ಪೀಸ್, ಚೂಡಿದಾರು, ಕಿಡ್ಸ್ ಯೂನಿಫಾರ್ಮ್ ಆಗಿರ್ಬೋದು, ಜೆಂಟ್ಸ್ ಇದೆಲ್ಲ ಮಾಡ್ತಾ ಇರ್ತಾರೆ, ಅಂಥವ್ರಿಗೆ ಯೂಸ್ ಆಗುವಂತ ಮಿಷಿನ್ ಲೇಸರ್ ಕಟ್ಟಿಂಗ್ ಮಿಷಿನ್. ಸೊ ಮಾಸ್ಟರ್ನ ಎಲಿಮಿನೇಟ್ ಮಾಡಿ ಅವ್ರು ಇದನ್ನ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ ಲೇಸರ್ ಮಿಷಿನ್ ತಗೊಂಡ್ರೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ, ಒಳ್ಳೆ ಫ್ಯೂಚರ್ ಇರುತ್ತೆ. ಫ್ರೀ ಟ್ರಾನ್ಸ್ಪೋರ್ಟೇಷನ್ ಇರುತ್ತೆ ಆಲ್ ಓವರ್ ಕರ್ನಾಟಕ. ಲೇಸರ್ ಮಿಷಿನ್ ನಾವೇ ಅವ್ರಿಗೆ ಡಿಸ್ಪ್ಯಾಚ್ ಮಾಡಿ ಕಂಪ್ಲೀಟ್ ಅಲ್ಲೇ ಇನ್ ಪ್ಲೇಸ್ ಹೋಗಿ ಟ್ರೈನಿಂಗ್ ಕೂಡ ಕೊಟ್ಟು ಬರ್ತೀವಿ. ಕೊಟ್ಟು ಬರ್ತೀರಾ? ಓಕೆ, ಎಷ್ಟು ಗಳಿಸ್ಕೊಳ್ಬೋದು ಸರ್ ಈ ಬಿಸ್ನೆಸ್ಸಿನ? ಸರ್, ಈ ಬಿಸ್ನೆಸ್ ಡಿಪೆಂಡ್ಸ್ ಆನ್ ಯುವರ್ ಆರ್ಡರ್ಸ್. ನಿಮಗೆ ಪ್ರತಿದಿನ ಒಂದು 30 to 40 ಬ್ಲೌಸ್ ಬರುತ್ತೆ ಅಂತಂದ್ರೆ ನೀವು ವಿತಿನ್ 1 minute ಒಂದು ಬ್ಲೌಸ್ ಪೀಸ್ನ ಕಟ್ ಮಾಡಬಹುದು. 53-54 ಸೆಕೆಂಡ್ಸ್ ಒಳಗಡೆ ಒಂದು ಬ್ಲೌಸ್ ಕಟ್ ಆಗುತ್ತೆ. ಹೌದು, ಅಂದ್ರೆ ಒಂದು ಬ್ಲೌಸ್ ಅಂತಂದ್ರೆ ನೀವು ಈಗ ಮಾಸ್ಟರ್ನ ಇಟ್ಕೊಂಡು ಮಾಡ್ತೀರಾ ಅಂತಂದ್ರೆ ಒಂದು ಬ್ಲೌಸ್ಗೆ ಅವ್ರು ನಿಮ್ಗೆ ಏನಿಲ್ಲ ಅಂದ್ರೆ 1.5 to 2 hours ತಗೊಂತಾರೆ. ಆ 2 hoursನ ಕಂಪ್ಲೀಟ್ ಆಗಿ ಹೆಲ್ಮೆಟ್ ಮಾಡಿ ಬರೀ 1 ನಿಮಿಷದ ಒಳಗಡೆ ನಿಮ್ಗೆ ಒಂದು ಬ್ಲೌಸ್ ಪೀಸ್ ಕಟಿಂಗ್ ಆಗುತ್ತೆ. ತೋರಿಸ್ಕೊಡ್ತೀನಿ ಎಲ್ಲ ಯಾವ ರೀತಿ ವರ್ಕ್ ಆಗುತ್ತೆ. ಮಷಿನ್ ಹಾಕೊಂಡ್ರೆ ಒಳ್ಳೆ ಇನ್ಕಮ್ ಗಳಿಸ್ಬೋದು, ಒಳ್ಳೆ ಇನ್ಕಮ್ ಗಳಿಸ್ಬೋದು. ನೀವು ಮಾಸ್ಟರ್ನ ಇಟ್ಕೊಂಡು ಒಂದು ದೊಡ್ಡ ಬೊಟಿಕ್ ನಡೆಸ್ತಾ ಇರ ಅಂತಂದ್ರೆ ಏನಿಲ್ಲ ಅಂದ್ರೆ ಅವ್ರಿಗೆ ಒಂದು 70-80 thousand 1 lakh ಸ್ಯಾಲರಿ ಕೊಡ್ತಾ ಇರ್ತೀರಾ. ಸೊ ಆ ಮಾಸ್ಟರ್ನ ಕಂಪ್ಲೀಟ್ ಆಗಿ ಎಲಿಮಿನೇಟ್ ಮಾಡಿ ನೀವು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ ಲೇಸರ್ ಮಿಷಿನ್ ತಗೊಂಡ್ರೆ ಮಾಸ್ಟರ್ ಅವಶ್ಯಕತೆ ಬೇಕಾಗಿಲ್ಲ, ಮೆಜರ್ಮೆಂಟ್ನ ಸಾಫ್ಟ್ವೇರ್ ಅಲ್ಲಿ ಎಂಟ್ರಿ ಮಾಡಿ ಆಟೋಮೆಟಿಕಲಿ ಕಟ್ ಆಗುತ್ತೆ. ಓಕೆ, ತಿಂಗಳಿಗೆ ಎಷ್ಟು ಕಳ್ಸ್ಕೊಳ್ಬೋದು ಸರ್ ಮನ್ಸ್ ಮಾಡಿದ್ರೆ? ಸರ್, ಅವರು ತಿಂಗಳಿಗೆ ಏನಿಲ್ಲ ಅಂದ್ರೆ ಅಪ್ರಾಕ್ಸಿಮೇಟ್ ಒಂದು 50 to 1 lakh ವರ್ಗು, ಒನ್ ಲ್ಯಾಕ್ ಡಿಪೆಂಡಿಂಗ್ ಆನ್ ಆರ್ಡರ್. ಆರ್ಡರ್ ಇದೆ ಕರ್ನಾಟಕದ ಎಲ್ಲಿ ಬೇಕಾದ್ರೂ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಓಕೆ, ಹಳ್ಳಿನಲ್ಲಿ ಮಾಡ್ಬೋದಾ ಸರ್ ಇದು ವರ್ಕ್ ಆಗುತ್ತೆ ಹೇಗೆ? ಸರ್, ಹಳ್ಳಿನಲ್ಲಿ ಅಂತಂದ್ರೆ ಅವ್ರಿಗೆ ಪರ್ ಡೇ ಆರ್ಡರ್ ಬೇಸಿಸ್ ಮೇಲೆ ಡಿಪೆಂಡ್ ಆಗುತ್ತೆ. ಅಷ್ಟು ಆರ್ಡರ್ ಬರ್ತಿದೆ ಅಂದ್ರೆ ಅವ್ರು ಎಲ್ಲಿ ಬೇಕಾದ್ರೂ ಇಟ್ಕೊಂಡು ಮಾಡ್ಬೋದು, ಒಂದು ಸಣ್ಣ ಸಿಟಿನಲ್ಲಿ ಇಟ್ಕೊಂಡ್ರು ಮಾಡ್ಬೋದು. ಇದು ಬಿಸ್ನೆಸ್ಗೆ ಸ್ಕೋಪ್ ಇದೆಯಾ ಈ ಮಷಿನ್, ಸ್ಕೋಪ್ ಇದೆಯಾ ಹೇಗೆ ಸರ್? ಹೌದು ಸರ್, ತುಂಬ ಒಳ್ಳೆ ಸ್ಕೋಪ್ ಇದೆ ಇದು. ಆಕ್ಚುಲಿ ಬಂದ್ಬಿಟ್ಟು ನಿಮಗೆ ಒಂದು ರೀತಿ ಗೇಮ್ ಚೇಂಜರ್ ಆಗಿ ವರ್ಕ್ ಆಗುತ್ತೆ. ಯಾಕಂದ್ರೆ ಈಗಷ್ಟೇ ರೀಸೆಂಟ್ ಆಗಿ ಬಂದಿರೋ ಮಿಷಿನ್, ಇದಕ್ಕೆ ಬೇಕಾಗಿರೋ ಸಾಫ್ಟ್ವೇರ್ ಕೂಡ ನಾವೇ ಕಸ್ಟಮೈಸ್ ಮಾಡಿ ಕಂಪ್ಲೀಟ್ಲಿ ರೀಡಿಸೈನ್ ಮಾಡಿ ಮಾಡಿರೋದು. ಸೊ ಯಾವ ಕಂಪ್ನಿ ಏನು ಅಂತ ನನಗೆ ತಿಳಿಸ್ಕೊಡ್ತೀನಿ. ಓಕೆ, ಇದರಲ್ಲಿ ಕಸ್ಟಮ್ ಡಿಸೈನ್ಗಳನ್ನ ಮಾಡ್ಕೊಳ್ಬೋದಾ, ಹೇಗೆ ಡಿಸೈನ್ ಮಾಡಕ್ಕೆ ಬರುತ್ತೆ? ಎಲ್ಲ ತರ ಡಿಸೈನು ಮಾಡ್ಬೋದು, ಎಲ್ಲ ರೀತಿಯ ಕಟಿಂಗ್ಗಳು ಮಾಡ್ಬೋದು. ಮಾರ್ಕೆಟಲ್ಲಿ ಹೊಸ ಟ್ರೆಂಡ್, ಯಾವುದೇ ರೀತಿಯ ಟ್ರೆಂಡ್ಗಳು ಬಂದ್ರೂ ನಿಮಗೆ ವಿತ್ 3 months ಒನ್ಸ್ ಅಪ್ಡೇಟ್ ಕೊಡ್ತೀವಿ ನಾವು. ಸೊ ನೀವು ನನ್ನ ಹತ್ರ ಈ ಹೊಸ ಡಿಸೈನ್ ಬಂದಿದೆ ಇಲ್ಲ ಅನ್ನೋರು ಹೇಳೋ ಚಾನ್ಸಸ್ ಇರಲ್ಲ, ಯಾಕಂದ್ರೆ 3 months ಎವ್ರಿ 3 months ಅಪ್ಡೇಟ್ ಕೊಡ್ತಾನೆ ಇರ್ತೀವಿ. ಓಕೆ ಓಕೆ ಸರ್, ನಮಗೆ ಡೆಮೋನ ತೋರಿಸ್ಕೊಡ್ತೀರ ಸರ್ ಹೇಗೆ ವರ್ಕ್ ಆಗುತ್ತೆ ಅಂತ? ಎಸ್, ಡೆಫಿನೆಟ್ಲಿ. ಮಿಷಿನ್ ಹೇಗೆ ವರ್ಕ್ ಆಗುತ್ತೆ, ಯಾವ ಕಂಪನಿ, ಸೊ ಏನೇನು ಫೀಚರ್ಸ್ ಇದೆ ಎಲ್ಲ ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಓಕೆ ಸರ್. ಓಕೆ ಸರ್, ನಮ್ಗೆ ಇವಾಗ ಮಷಿನ್ ಯಾವುದು, ಅದರ ಫೀಚರ್ಸ್ ಏನು ಎಲ್ಲವನ್ನು ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡಿ ಸರ್. ಶೋರ್ ಸರ್, ನಾನು ಇವತ್ತು ನಿಮಗೆ ತೋರಿಸ್ತಾ ಇರೋ ಮಿಷಿನ್ ಬಂದ್ಬಿಟ್ಟು ಫ್ಯಾಷನ್ ಡಾಟ್ ಎಂಗ್ ಲೇಸರ್ ಅಂತ ಹೇಳಿ. ಓಕೆ, ಇದೊಂದು ಲೇಸರ್ ಕಟಿಂಗ್ ಮಿಷಿನ್. ಓಕೆ, ಸೊ ಕಾರ್ಬನ್ ಡೈಆಕ್ಸೈಡ್ ಲೇಸರ್ನ ಯೂಸ್ ಮಾಡಿ ಎಲ್ಲ ರೀತಿಯ ಗಾರ್ಮೆಂಟ್ಸ್, ಆಲ್ಮೋಸ್ಟ್ ಬ್ಲೌಸ್ ಆಗಿರ್ಬೋದು, ಚೂಡಿ ಆಗಿರ್ಬೋದು, ಕಿಡ್ಸ್ ವೇರು, ಜೆಂಟ್ಸ್ ವೇರು, ಲೇಡೀಸು, ಕುರ್ತಾಸ್ ಆಗಿರ್ಬೋದು, ಪ್ರತಿಯೊಂದು ಎಲ್ಲ ರೀತಿಯ ಗಾರ್ಮೆಂಟ್ಸ್, ಆಲ್ಮೋಸ್ಟ್ ಮೆಜಾರಿಟಿ ಗಾರ್ಮೆಂಟ್ಸ್ನ ನೀವು ಇದರಲ್ಲಿ ಕಟ್ ಮಾಡ್ಬೋದು. ಸೊ ಬ್ಲೌಸ್ ಪೀಸ್ ಅಂತೆಲ್ಲ ಬಂತು ಅಂದರೆ ವಿತಿನ್ 53-54 ಸೆಕೆಂಡ್ಸ್ಗೆ ನಿಮಗೆ ಒಂದು ಬ್ಲೌಸ್ ಪೀಸ್ ಕಟ್ ಆಗುತ್ತೆ. ಇದ್ರ ಫೀಚರ್ಸ್ ಹೇಳ್ತಾ ಹೋದ್ರೆ ನಿಮಗೆ ಲೈಕ್ ಸೇಮ್ ಕಸ್ಟಮರ್ದು ಸಿಮಿಲರ್ ಬ್ಲೌಸ್, ಸಿಮಿಲರ್ ಡಿಸೈನ್ ಇತ್ತು ಅಂದರೆ ಒಂದೇ ಸರಿ 6 blouse pieces ಕಟ್ ಮಾಡ್ಬೋದು. ಒಂದೇ ಸರಿ 6 blouse pieces ಕಟ್ ಮಾಡ್ಬೋದು. ಆ್ಯಂಡ್ ದೆನ್ ಇದರಲ್ಲಿ ನಿಮಗೆ ಎವ್ರಿ 3 months, ನನಗೆ ಹೇಳ್ದಾಗ ನಿಮಗೆ ಎವ್ರಿ 3 months ಒಂದು ಹೊಸ ಡಿಸೈನ್ ಬಂತು ಅಂದರೆ ಅಪ್ಡೇಟ್ ಆಗ್ತಾ ಇರುತ್ತೆ. ಆ್ಯಂಡ್ ದೆನ್ ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಸಾಫ್ಟ್ವೇರ್ ಇದೆ, ಕ್ಯಾಟ್ ಸಾಫ್ಟ್ವೇರ್ನ ಕಂಪ್ಲೀಟ್ಲಿ ರೀಡಿಸೈನ್ ಮಾಡಿ ಮಾಡಿರೋವಂಥದ್ದು. ನಾನು ನಿಮಗೆ ಸಾಫ್ಟ್ವೇರ್ನ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ. ಆ ಸಾಫ್ಟ್ವೇರಲ್ಲಿ ನೀವು ಸೊ
ನೀವು ಕಸ್ಟಮರ್ ಡೀಟೇಲ್ಸ್ನ ಪ್ರತಿಯೊಂದು ಡೀಟೇಲ್ಸ್ನ ಸೇವ್ ಮಾಡ್ಕೋಬೋದು. ಆರ್ಡರ್ ಐ ಡಿ ಬರುತ್ತೆ, ಫೋನ್ ನಂಬರ್ ರಿಜಿಸ್ಟರ್ ಫೋನ್ ನಂಬರ್ ಕೊಟ್ಟಿರ್ತೀರ. ಜಸ್ಟ್ ಅವ್ರ ಹಳೆ ಕಸ್ಟಮರ್ ಅಂತಂದರೆ ನೀವು ಹಳೆ ಕಸ್ಟಮರ್ ಅವ್ರು ಎಷ್ಟೇ ತಿಂಗಳ ಅಥವಾ ಎಷ್ಟೇ ವರ್ಷಗಳು ಬಿಟ್ಟು ಬಂದ್ರೂ ನೀವು ಹಳೆ ಕಸ್ಟಮರ್ ಡೀಟೇಲ್ಸ್ನ ಆಕ್ಸೆಸ್ ಮಾಡ್ಬೋದು. ಆ ರೀತಿ ಫೀಚರ್ಸ್ ಇದೆ, ಅದೇ ಡೀಟೇಲ್ಸ್ ತಗೊಂಡು ಅದರಲ್ಲಿ ಅದನ್ನು ತೊಗೊಂಡು ನೀವು ಜಸ್ಟ್ ಎಂಟ್ರಿ ಮಾಡಿದ್ರೆ ಅವ್ರ ಕಸ್ಟಮರ್ ಆರ್ಡರ್ ನಂಬರ್ ಗೊತ್ತಿದ್ರೆ ಆರ್ಡರ್ ನಂಬರ್ ಹೇಳ್ಬೋದು, ಇಲ್ಲ ನಂಬರ್ ಗೊತ್ತಿದ್ರೆ ನಂಬರ್ ಹೇಳಿದ್ರೆ ಅವ್ರ ಕಂಪ್ಲೀಟ್ ಡೀಟೇಲ್ಸ್ ಬರುತ್ತೆ. ಅವ್ರು ಎಷ್ಟು ಆರ್ಡರ್ ಕೊಟ್ಟಿದ್ದಾರೆ, ಅವ್ರು ಎಷ್ಟು ಆರ್ಡರ್ ಕೊಟ್ಟಿದ್ದಾರೆ, ನಿಮಗೆ ಎಷ್ಟು ಬ್ಯಾಲೆನ್ಸ್ ಇದೆ, ಪೇಮೆಂಟು ಏನು ಪೆಂಡಿಂಗ್ ಇದೆ, ಎಷ್ಟು ಪೇ ಮಾಡಿದ್ದಾರೆ, ಪ್ರತಿಯೊಂದು ಡೀಟೇಲ್ಸ್ನು ನೀವು ಅದರಲ್ಲಿ ಎಂಟ್ರಿ ಮಾಡ್ಬೋದು. ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನಾನು ನಿಮಗೆ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತೀನಿ. ಓಕೆ ಸರ್. ಮಷಿನ್ ನೋಡೋದಕ್ಕೆ ಈ ರೀತಿ ಇರುತ್ತೆ, ಓಪನ್ ಮಾಡಿದ್ರೆ ಈ ರೀತಿ ನಿಮ್ಗೆ ಕಾಣಿಸುತ್ತೆ, ನೋಡ್ಬೋದು. ಸೊ ಇದು ಬಂದ್ಬಿಟ್ಟು ಲೇಸರ್ ಹೆಡ್ ಬರುತ್ತೆ ನಿಮಗೆ. ಲೇಸರ್ ಲೈಟ್, ಅದು ಲೇಸರ್ ಹೆಡ್. ಹಾಂ, ಲೇಸರ್ ಹೆಡ್. ಓಕೆ. ಸೊ ಇದ್ರ ಬೆಡ್ ಸೈಜ್ ಬಂದ್ಬಿಟ್ಟು ನಿಮಗೆ 130 cm x 90 cm ಬರುತ್ತೆ. ಇಲ್ಲೇ ಎಲ್ಲದೂ ಕೂಡ ಈ ಟೈಪ್ನ ನಿಮಗೆ ಮೆಜರ್ಮೆಂಟ್ಗೋಸ್ಕರ ಅಟ್ಯಾಚ್ ಮಾಡಿದ್ದೀವಿ. ಸೊ ಬೆಡ್ ಸೈಜ್ ಬಂದ್ಬಿಟ್ಟು 130 x 90 cm. ಈ ಪ್ಲೇಸ್ ಒಳಗಡೆ ನೀವು ದೊಡ್ಡ ದೊಡ್ಡ ಚೂಡಿದಾರ್ ಕೂಡ ಇಟ್ಟು ಕಟ್ ಮಾಡ್ಬೋದು. ಎಲ್ಲ ತರ ಕ್ಲಾತ್ ಕಟಿಂಗ್ ಮಾಡಬಹುದು, ಈವನ್ ಬಿಲ್ ಪ್ರಿಂಟಿಂಗ್ ಕೂಡ ಮಾಡಬಹುದು ನೀವು ಇದರಲ್ಲಿ ಸಾಫ್ಟ್ವೇರ್ ಅಲ್ಲಿ. ಅಂಡ್ 100% ಕ್ಲಾತ್ ವೇಸ್ಟೇಜ್ ಆಗಲ್ಲ, ಕಟಿಂಗ್ ಇದು ಬೆಸ್ಟ್ ಅಂತ ಹೇಳ್ಬೋದು. ಹೌದು, 100% ಕ್ಲಾತ್ ವೇಸ್ಟೇಜ್ ಆಗದೆ ಇರೋ ರೀತಿ ನೀವು ಕಟಿಂಗ್ ಮಾಡಬಹುದು. ನಾರ್ಮಲ್ ಕ್ಲಾತ್ ವೇಸ್ಟೇಜ್ ಬರುತ್ತೆ ನಿಮ್ಗೆ ಇದರಲ್ಲಿ, 100% ಕ್ಲಾತ್ ವೇಸ್ಟೇಜ್ ಬರಲ್ಲ. ತುಂಬಾ ಚೆನ್ನಾಗಿದೆ ಸರ್, ಇದು ಹೇಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ಬಿಡಿ. ಹಾ, ಶೋರ್ ಸರ್. ಇದು ಸಾಫ್ಟ್ವೇರ್ ಕಿ ಟೈಲರಿಂಗ್ ಕಾರ್ಡ್ ಅಂತ. ಓಕೆ. ಯೂಸರ್ ನೇಮ್ ಪಾಸ್ವರ್ಡ್ ಬರುತ್ತಾ ಇದಕ್ಕೆ? ಹ್ಞೂ, ಪಾಸ್ವರ್ಡ್ ಬರುತ್ತೆ. ಲೋಡಿಂಗ್ ಆಗ್ತಾ ಇದೆ. ಓಕೆ. ಇದು ಕಸ್ಟಮರ್ ಬಿಲ್ ಅಂತ. ಕಸ್ಟಮರ್ ಬಿಲ್. ಓಕೆ. ಇದರಲ್ಲಿ ಆರ್ಡರ್ ಡೀಟೇಲ್ಸು, ಆರ್ಡರ್ ನಂಬರು, ಡೇಟ್ ಬುಕ್ಕಿಂಗು, ಫೋನ್ ನಂಬರು, ಅವ್ರ ಹೆಸರು, ಅಡ್ರೆಸ್ಸು, ಎಲ್ಲಿಂದ ಬರ್ತಿದ್ದಾರೆ, ಅದರಲ್ಲಿ ಬುಕ್ಕಿಂಗ್ ಡೇಟು, ರೇಟ್ ಪ್ರೈಸು, ಆಮೇಲೆ ಡೆಲಿವರಿ ಡೇಟು, ಆ್ಯಡ್ ಬಿಲ್ಲು, ಆ್ಯಡ್ ನೋಟ್ಸು, ಯಾವ್ದು ಬೇಕಾದರೂ ಎಲ್ಲ ಇದರಲ್ಲಿ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಅವ್ರು ಎಲ್ಲಿಂದ ಬರ್ತಿದ್ದಾರೆ ಎಲ್ಲ ಡೀಟೇಲ್ಸ್ ಹಾಕಿದ್ರೆ, ನೆಕ್ಸ್ಟ್ ಟೈಮ್ ಅವ್ರು ತಿರ್ಗಾ ಬಂದರೆ ಇದೇ ಆರ್ಡರ್ ನಂಬರ್ ಮತ್ತು ಅವ್ರ ಮೊಬೈಲ್ ನಂಬರ್ ಹಾಕಿದ್ರೆ ಅದೇ ಡೀಟೇಲ್ಸ್ ಓಪನ್ ಆಗುತ್ತೆ. ಇದರಲ್ಲಿ ಸೇವ್ ಡೀಟೇಲ್ಸ್, ಅವ್ರದ್ದು ಸೇವ್ ಮಾಡಿದರೆ ಡೀಟೇಲ್ಸ್ ಓಪನ್ ಆಗುತ್ತೆ, ಇಲ್ಲಾಂದರೆ ಓಪನ್ ಆಗಲ್ಲ. ಇದು ಬಿಲ್ ಪ್ರಿಂಟು, ಅವರು ಬಂದವ್ರು ಬಿಲ್ ಕೇಳಿದ್ರೆ ಪ್ರಿಂಟ್ ಕೊಡೋದು, ಅಪ್ಡೇಟ್ ಆಗಿರಬೇಕಾಗುತ್ತೆ ಅದು. ಸೇವ್ ಟೈಲರಿಂಗ್ ನೋಟ್ಸು, ಅವ್ರೇನಾದರೂ ನೋಟ್ಸ್ ಕೊಟ್ಟು ಇವಾಗ ಅವ್ರು ಬಂದು ಮೆಷರ್ಮೆಂಟ್ ಕೊಟ್ಟಿದ್ದಾಗ ಅವ್ರು ನಾವು ನೋಟ್ಸ್ ಮಾಡಿದ್ದಾಗ ಅವಾಗ ನೋಟ್ಸ್ ಟೈಲರಿಂಗ್ ಸೇವ್ ಮಾಡಿದಾಗ ಅದು ಓಪನ್ ಆಗುತ್ತೆ. ಟೈಲರಿಂಗ್ ನೋಟ್ಸ್ ಪ್ರಿಂಟು, ಏನಾದರೂ ಇವಾಗ ಅವ್ರು ಬಟ್ಟೆ ಕೊಟ್ಟು ಹೋಗಿದ್ದಾರೆ ಅದು ಪ್ರಿಂಟು, ಅದು ಬಟ್ಟೆಯಿಂದ ಪ್ರಿಂಟ್ ಹೊಡೆದಿದ್ರೆ ಟೈಲರಿಂಗ್ ನೋಟ್ ಪ್ರಿಂಟ್ ಆಗುತ್ತೆ. ಇದು ಅಪ್ಡೇಟ್ ಟೈಲರ್ ನೋಟ್ಸ್ ಅಪ್ಡೇಟ್ ಆಗಿದ್ರೆ ಮಾತ್ರ ಓಪನ್ ಆಗುತ್ತೆ. ಇದರಲ್ಲಿ ಇವಾಗ ನೆಕ್ಸ್ಟ್ ಟೈಮ್ ಅಪ್ಡೇಟ್ ಮಾಡ್ಕೊಳ್ಬೋದು ಹೇಗೆ? ನೆಕ್ಸ್ಟ್ ಟೈಮ್ ಅವ್ರ ಆರ್ಡರ್ ನಂಬರ್ ಮತ್ತು ಅವರು ಬಂದಿದ್ರೆ ಅದೇ ಆರ್ಡರ್ ನಂಬರ್ ಫೋನ್ ನಂಬರ್ ಹಾಕಿದ್ರೆ ಓಪನ್ ಆಗುತ್ತೆ. ಇವಾಗ ಸ್ಯಾಂಪಲ್ ಮೆಷರ್ಮೆಂಟ್ ತೋರಿಸ್ತೀನಿ. ಇದರಲ್ಲಿ ಮೆಷರ್ಮೆಂಟ್ ಸೆಲೆಕ್ಟ್ ಮಾಡ್ಕೋಬೇಕು. ಇದರಲ್ಲಿ ಬ್ಲೌಸು, ಚುಡಿ ಇರುತ್ತೆ, ಕಿಡ್ಸು, ಜೆಂಟ್ಸು, ಯೂನಿಫಾರ್ಮ್ ಡ್ರೆಸ್ಸಸ್ಸು, ಇಷ್ಟು ವೆರೈಟೀಸ್ ಇರುತ್ತೆ. ಅದರಲ್ಲಿ ನಮ್ಗೆ ಯಾವ್ದು ಬೇಕಂತ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇದರಲ್ಲಿ ಬ್ಲೌಸ್ ಸೆಲೆಕ್ಟ್ ಮಾಡ್ಕೊಳ್ಳೋಣ ನಾವು. ಇದರಲ್ಲಿ ಟ್ರಯಲ್ ಮೆಷರ್ಮೆಂಟ್ ತೊಗೋಬೇಕಾಗುತ್ತೆ ನಾವು. ಟ್ರಯಲ್ ಬ್ಲೌಸ್ ಮೆಷರ್ಮೆಂಟ್ ಅಂತ ತೊಗೋಬೇಕು. ಡ್ರಾ ಕೊಟ್ಟರೆ ಇಲ್ಲಿ ಮೆಷರ್ಮೆಂಟ್ ಎಲ್ಲ ಎಂಟ್ರಿ ಆಗುತ್ತೆ, ಅವರು ಕಸ್ಟಮರ್ ರೆಡಿ ಇರುತ್ತೆ, ಡ್ರಾ ಆಗುತ್ತೆ. ಇದರಲ್ಲಿ ಬಂದು ಸಿಂಪಲ್ ಬ್ಲೌಸು, ಬ್ಯಾಕ್ ಬಟನು, ಕ್ಲೋಸ್ ನೆಕ್ಕು, ಕಟೋರಿ ಫ್ರಂಟುಕ್ಕು, ಇಷ್ಟು ವೆರೈಟೀಸ್ ಇರುತ್ತೆ ಬ್ಲೌಸು. ಪ್ರಿನ್ಸಸ್ ಕಟ್ ವಿತ್ ಪಟ್ಟಿ, ಬೋಟ್ ನೆಕ್ ಪ್ರಿನ್ಸಸ್ ಕಟ್ ವಿತ್ ಪಟ್ಟಿ, ಕ್ಲೋಸ್ ನೆಕ್ ಪ್ರಿನ್ಸಸ್ ಕಟ್ ವಿತ್ ಪಟ್ಟಿ, ಅಲ್ಟರ್ ನೆಕ್ ಡಾರ್ಕ್ ಬ್ಲೌಸು, ಇಷ್ಟು ವೆರೈಟೀಸ್ ಇರುತ್ತೆ. ಅದು ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೋಬೇಕು ಅಂತಾರ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇವಾಗ ಪ್ರಿನ್ಸಸ್ ಕಟ್ ತೊಗೊಳ್ಳೋಣ. ಪ್ರಿನ್ಸಸ್ ಕಟ್ ವಿತ್ ಪಟ್ಟಿ, ಇದರಲ್ಲಿ ಫ್ರಂಟ್ ಬಟನ್ ತೊಗೊಳ್ಳೋಣ. ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ. ಇಲ್ಲಿ ಡಯಾಗ್ರಾಮ್ ಶೋ ತೋರಿಸುತ್ತೆ, ಇದೇ ಡಯಾಗ್ರಾಮ್ ತೋರಿಸ್ತಿದೆ. ಇದು ಸ್ಲೀವು, ಪ್ರಿನ್ಸಸ್ ಕಟ್ಟಿದ್ದು ಮೆಷರ್ಮೆಂಟ್ಸು. ನೆಕ್ಸ್ಟ್ ಪ್ರೋಸೆಸ್ ಅದೇ, ಡಿ ಎಲ್ ಕಟ್ಟಲ್ಲಿ ಸ್ಟ್ರೈಟ್ ಕಟ್ ಬೇಕೋ ಇಲ್ಲ ಕ್ರಾಸ್ ಕಟ್ ಬೇಕೋ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸ್ಟ್ರೈಟ್ ಕಟ್ ಅಂದರೆ ಸ್ಟ್ರೈಟಾಗಿ ಬರುತ್ತೆ, ಕ್ರಾಸ್ ಕಟ್ ಅಂದರೆ ಫ್ರಂಟದು ಕ್ರಾಸಾಗಿ ಬರುತ್ತೆ. ಇವಾಗ ನಾವು ಸ್ಟ್ರೈಟ್ ಕಟ್ಟಿಂಗೇ ತೊಗೊಳ್ಳೋಣ. ಇಲ್ಲಿ ಮೆಷರ್ಮೆಂಟ್ ಎಲ್ಲ ಡಯಾಗ್ರಾಮ್ ತೋರಿಸ್ತಿದೆ. ಇದು ಆರಿಜಿನ್ ಪಾಯಿಂಟಿಗೆ ತೊಗೊಂಬರೋಣ. ಈ ಆರಮ್ ಮಾರ್ಕ್ಗಳೇ ಯೂಸ್ ಮಾಡ್ಕೋಬೇಕು. ಇವಾಗ ಮಾಡ್ಕೊಂಡಿದ್ದೀವಿ, ಸೆಟ್ಟಿಂಗ್ ಮಾಡ್ಕೊಂಡಿದ್ದೀವಿ. ಇವಾಗ ಗೋ ಸ್ಕೇಲ್ ಕೊಡ್ಬೇಕು,
ಕೊಟ್ಟಿದ್ದೀನಿ. ಲೈಟ್ ಬಂದು ಕಟ್ಟಾಗೋ ರೀತಿಯೂ ಕಟ್ಟಾಗ್ತಾ ಇದೆ, ನೋಡ್ತಾ ಇರ್ಬೋದು. ಇಷ್ಟೊಂದು ಸಿಂಪಲಾಗಿ ಇಷ್ಟು ಸ್ಪೀಡಾಗಿ ಕಟಿಂಗ್ ಮಾಸ್ಟರ್ ಇದ್ದರೂ ಕೂಡ ಎಷ್ಟು ಸ್ಪೀಡಾಗಿ ಕಟ್ಟಾಗೋದಿಲ್ಲ. ಒಂದೇ ಸರಿಗೆ ಒಂದೇ ಸೈಜ್ ಇದ್ದರೆ, ಒಂದೇ ಮೆಸರ್ಮೆಂಟ್ ಇದ್ದರೆ 6 ಬ್ಲೌಸ್ನ ಒಟ್ಟಿಗೆ ಕಟ್ ಮಾಡ್ಬೋದಂತೆ ಈ ಮಷಿನಲ್ಲಿ. ಇದರಿಂದ ಈಸಿಯಾಗಿ ಇನ್ಕಮ್ನ ಗಳಿಸ್ಕೊಳ್ಬೋದಾಗಿದೆ. ಒಂದು ಒಳ್ಳೆ ಬಿಸ್ನೆಸ್ನ ಮಾಡ್ತಾ ಇದ್ದೀರಾ ನೀವು, ಟೈಲರಿಂಗ್ನ ಮಾಡ್ತಾ ಇದ್ದೀರಾ ಅಂದರೆ ಇದು ಬೆಸ್ಟ್ ಅಂತ ಹೇಳ್ಬೋದು. ಕಟಿಂಗ್ ಮಾಸ್ಟರ್ ಇಲ್ಲದೇ ಈಸಿಯಾಗಿ ಈ ಮಷಿನ್ ಮುಖಾಂತರ ಕಟಿಂಗ್ನ ಮಾಡಿಕೊಂಡು ಈಸಿಯಾಗಿ ಸ್ಟಿಚ್ ಒಂದು ಮಾಡಿಕೊಂಡು ಪ್ರತಿದಿನ ನೀವು ಲಾಭನ ಗಳಿಸ್ಕೊಳ್ಬೋದಾಗಿದೆ. ಕೆಲವೊಂದು 53-54-55 ಸೆಕೆಂಡ್ ಒಳಗಡೆ ಒಂದು ಬ್ಲೌಸ್ ಕಟ್ಟಾಗುತ್ತೆ. ಒಂದೆಲ್ಲ ಸೇಮ್ ಮೆಸರ್ಮೆಂಟ್ ಇದ್ದರೆ 6 ಬ್ಲೌಸ್ ಕೂಡ ಕಟ್ಟಾಗುತ್ತಂತೆ. ನೋಡ್ತಾ ಇರ್ಬೋದು ಈ ರೀತಿಯಾಗಿ ಕಟ್ಟಾಗ್ತಾ ಇದೆ. ನೋಡ್ತಾ ಇರ್ಬೋದು ಫಿನಿಷಿಂಗೇ ಮುಗಿದೋಯ್ತು. ಇಷ್ಟು ರೀತಿಯಾಗಿ ಈಸಿಯಾಗಿ ಫಿನಿಷಿಂಗ್ ಸಹ ಮುಗಿದೋಯ್ತು. ಸರ್, ಇದು ಕಂಪ್ಲೀಟ್ ಆಗಿ ಕಟ್ ಆಗಿದೆ ಅಲ್ವಾ ಸರ್? ಇದು ಹಾಂ, ಹೌದು ಸರ್. ಸೊ ಲೇಸರ್ ಮಿಷಿನ್ ಎಲ್ಲ ಇಟ್ಟು ನೀವು ಕಟ್ ಆನ್ ಮಾಡಿದ್ದು. ಓಕೆ. ಸೊ ಇದು ಬಂದ್ಬಿಟ್ಟು ನಿಮಗೆ ಫ್ರಂಟ್ ಪಾರ್ಟ್ ಬರುತ್ತೆ, ಸ್ಲೀವ್ ಆಗಿರ್ಬೋದು, ಪಟ್ಟಿ. ಓಕೆ. ಸೊ ಪ್ರತಿಯೊಂದು ನಿಮಗೆ, ಸೊ ಈ ರೀತಿ ಬ್ಯಾಕ್ ನೆಕ್ ಬರುತ್ತೆ ನಿಮಗೆ. ಓಕೆ ಓಕೆ. ಇಷ್ಟೊಂದು ನೀಟಾಗಿ ಕಟ್ ಆಗುತ್ತೆ, ಪರ್ಫೆಕ್ಟ್ ಪ್ರಿಸಿಷನ್ ಕಟಿಂಗ್ ಬರುತ್ತೆ. ಈವನ್ ನಿಮಗೆ ನಾಚ್ ಕೂಡ ಕಟಿಂಗ್ ಬರುತ್ತೆ. ಸೊ ನೀವು ಹೊಲಿಬೇಕಾದ್ರೆ ಪರ್ಫೆಕ್ಟ್ ಫಿಟ್ಟಿಂಗ್ ಬರುತ್ತೆ ಇದೆಲ್ಲ. ಸೊ ಬ್ಲೌಸ್ ಆಗಿರ್ಬೋದು, ಚೂಡಿದಾರ್ ಆಗಿರ್ಬೋದು, ಆ್ಯಂಡ್ ದೆನ್ ಕಿಡ್ಸಲ್ಲಿ ಯೂನಿಫಾರ್ಮ್ಗಳಾಗಿರ್ಬೋದು, ಮೆನ್ಸ್ ಪ್ಯಾಂಟ್ ಆಗಿರ್ಬೋದು, ಸಲ್ವಾರ್ ಕಮೀಸು, ಪ್ರತಿಯೊಂದು ಆಲ್ಮೋಸ್ಟ್ ಎವ್ರಿ ಗಾರ್ಮೆಂಟ್ಸ್ ನೀವು ಕಟ್ ಮಾಡಿ ಈ ರೀತಿ ಸ್ಟಿಚ್ ಮಾಡ್ಕೋಬೋದು. ಸೊ ನೀವು ಬರುತ್ತೆ ಅಂತ. ಹೌದು ಸರ್, ನೀವು ನೋಡೋದಾದ್ರೆ ವಿತಿನ್ 53-54 ಸೆಕೆಂಡ್ಸಲ್ಲಿ ಈ ರೀತಿ ಒಂದು ಬ್ಲೌಸ್ ಪೀಸ್ ಕಟ್ ಆಗುತ್ತೆ. ನೀವು ಸೇಮ್ ಮೆಷರ್ಮೆಂಟ್ ಸೇಮ್ ಡಿಸೈನ್ ಬ್ಲೌಸ್ ಇದೆ ಅಂದರೆ ಒಂದೇ ಸತಿ 6 ಬ್ಲೌಸ್ನ ಇಟ್ಟು ಕಟ್ ಮಾಡ್ಬೋದು. ಸೊ ನಿಮ್ಗೆ ಎಷ್ಟು ಟೈಮ್ ಸೇವ್ ಆಯಿತು, ಎಷ್ಟು ಎನರ್ಜಿ ಸೇವ್ ಆಯಿತು, ಸೊ ಹಾಗೆ ಪ್ರೊಡಕ್ಷನ್ ಕೂಡ ನಿಮ್ಗೆ ಇನ್ಕ್ರೀಸ್ ಮಾಡ್ಕೋಬೋದು. ಸೊ ನೀವು ಸಾಫ್ಟ್ವೇರಲ್ಲಿ ಏನೇನು ನೋಡಿದ್ರಿ, ಸೊ ಜಸ್ಟ್ ಈಗ ಒಂದು ವಿಡಿಯೋದಲ್ಲಿ ತುಂಬ ಲೆಂತ್ ಆಗುತ್ತೆ ಅಂತ ಬ್ಲೌಸ್ ಪೀಸ್ ಮಾತ್ರ ಕಟ್ ಮಾಡಿ ತೋರಿಸಿದ್ದು. ಸೊ ನೀವು ಇಲ್ಲಿ ನೋಡೋದಾದ್ರೆ ಬ್ಲೌಸ್ ಡಿಸೈನ್ಸ್ ಎಲ್ಲ ಇಷ್ಟು ರೀತಿಯ ಬ್ಲೌಸ್ ಡಿಸೈನ್ಸ್ ಇದೆ. ಆ್ಯಂಡ್ ದೆನ್ ನಾನು ನಿಮಗೆ ಕ್ಯಾಟ್ಲಾಗಲ್ಲಿ ಕೂಡ ತೋರಿಸ್ತೀನಿ ಯಾವ ರೀತಿ ಬ್ಯಾಕ್ ಕಟಿಂಗ್ ಕೂಡ ಆಗುತ್ತೆ ಅಂತ. ಓಕೆ. ಬ್ಲೌಸು, ಚೂಡಿದಾರು, ಕಿಡ್ಸು, ಜೆಂಟ್ಸು, ಯೂನಿಫಾರ್ಮ್ ಡ್ರೆಸ್ಸು, ಇದಿಷ್ಟು ನೀವು ಲೇಸರ್ ಕಟಿಂಗ್ ಮಿಷಿನಲ್ಲಿ ಕಟ್ ಮಾಡ್ಬೋದು. ಈ ಲೇಸರ್ ಮಿಷಿನ್ ವರ್ಕ್ ಆಗಬೇಕಂತಂದ್ರೆ ನಿಮಗೆ ಒಂದು ಲೇಸರ್ ಮಿಷಿನ್ ಬೇಕು. ಓಕೆ. ಸಾಫ್ಟ್ವೇರ್ ಇರಬೇಕು, ಸಿಸ್ಟಮ್ ಇರಬೇಕು, ಆ್ಯಂಡ್ ದೆನ್ ಒಂದು ಹೈ ಸ್ಪೀಡ್ ಗುಡ್ ಇಂಟರ್ನೆಟ್ ಕನೆಕ್ಷನ್ ಇರಬೇಕು. ಅದ್ರ ಜೊತೆಗೆ ಈ ಮಾಸ್ಟರ್ ಕೀ ಇರಲೇಬೇಕು. ಸೊ ಮಾಸ್ಟರ್ ಕೀ ಇಲ್ಲ ಅಂತಂದರೆ ನಿಮಗೆ ಸಾಫ್ಟ್ವೇರ್ ಓಪನ್ ಆಗಲ್ಲ, ಆ್ಯಂಡ್ ಲೇಸರ್ ಮಿಷಿನ್ ಕೂಡ ರನ್ ಆಗಲ್ಲ. ಸೊ ಇನ್ ಕೇಸ್ ನೀವೆಲ್ಲೋ ಹೊರಗಡೆ ಹೋಗ್ತಾ ಇರೋ, ನಿಮ್ಮ ಮಿಷಿನ್ ಯಾರು ಯೂಸ್ ಮಾಡಬಾರ್ದು ಅಂತಂದರೆ ನೀವು ಆ ಕೀನ ಒಂದು ಎತ್ಕೊಂಡು ಹೊರಟೋದ್ರೆ ಸಾಫ್ಟ್ವೇರ್ ಕೂಡ ಓಪನ್ ಆಗಲ್ಲ, ಲೇಸರ್ ಮಿಷಿನ್ ಕೂಡ ರನ್ ಆಗಲ್ಲ. ಸೊ ಮಾಸ್ಟರ್ ಕೀಸ್ ವೆರಿ ಇಂಪಾರ್ಟೆಂಟ್. ಅದರಲ್ಲೇ ರನ್ ಆಗುತ್ತೆ ಇಲ್ಲದ. ಹೌದು ಸರ್, ಇದು ಬಂದ್ಬಿಟ್ಟು ಲೇಸರ್ ಮಿಷಿನ್ ಸಾಫ್ಟ್ವೇರ್ ನಿಮಗೆ. ಸೊ ಈ ರೀತಿ ಬರುತ್ತೆ, ಈ ಔಟ್ಲೈನ್ ಬರುತ್ತೆ. ಇದೆಲ್ಲ ಬಂದ್ಬಿಟ್ಟು ನಾವೇ ನಿಮಗೆ ಇನ್ಸ್ಟಾಲೇಷನ್ ಮಾಡಿ ಟ್ರೈನಿಂಗ್ ಕೂಡ ಕೊಟ್ಟು ಆನ್ಲೈನ್ ಆಫ್ಲೈನ್ ಬೋಟ್ ಟ್ರೈನಿಂಗ್ ಇರುತ್ತೆ. ಸೊ ಆಫ್ಲೈನ್ ಬಂದ್ಬಿಟ್ಟು ನಿಮ್ಮ ಕಸ್ಟಮರ್ ಪ್ಲೇಸಲ್ಲಿ ಅಲ್ಲೇ ಹೋಗಿ 2 ಡೇಸ್ ಟ್ರೈನಿಂಗ್ ಕೊಟ್ಟು ಬರ್ತೀವಿ. ಆ್ಯಂಡ್ ದೆನ್ ಅವರು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಪ್ರಾಕ್ಟೀಸ್ ಟೈಮಲ್ಲಿ ಗೊತ್ತಾಗಿಲ್ಲ ಅಂದರೆ ವೀಡಿಯೋ ಕಾಲ್ ಅಸಿಸ್ಟೆನ್ಸ್ ಆ್ಯಂಡ್ ದೆನ್ ಎನಿ ಡೆಸ್ಕ್ ಮುಖಾಂತರ ನಾವು ಇಲ್ಲೇ ಕೂತ್ಕೊಂಡು ಅವ್ರನ್ನ ಮಾನಿಟರ್ ಮಾಡ್ಬೋದು. ನೆಕ್ಸ್ಟ್ ದಿನದಲ್ಲಿ ಕಲಿಬೋದು ಸರ್? ಸರ್, 2 ಡೇಸ್. ಸಾಫ್ಟ್ವೇರ್ ಒಂದು ಕಲ್ತ್ಕೊಂಡ್ರೆ ಸಾಕು ಅವ್ರಿಗೆ. ಆಲ್ರೆಡಿ ಅವ್ರಿಗೆ ಬ್ಲೌಸ್ ಅದು ಕಟಿಂಗ್ ಬಗ್ಗೆ ಎಲ್ಲ ಗೊತ್ತಿರುತ್ತೆ, ಯಾಕಂದ್ರೆ ಅವ್ರು ಬೋಟಿಗೆ ನಡೆಸ್ತಾ ಇರ್ತಾರೆ. ಸಾಫ್ಟ್ವೇರ್ ಟ್ರೈನಿಂಗ್ ಒಂದು ಅವ್ರು ಕಲ್ತ್ಕೊಂಡ್ರೆ ಬೇಸಿಕ್ ಬಂದರೆ ಸಾಕು. ಬೇಸಿಕ್ ಬಂದಿದ್ರೆ ಸಾಕು ಸರ್. ಅಥವಾ ಮೊಬೈಲ್ ಯೂಸ್ ಮಾಡಕ್ಕೆ ಬಂದ್ರೆ ಸಾಕು? ಅಷ್ಟೇ ಸರ್, ಹೌದು. ಮೊಬೈಲಲ್ಲಿ ಸಾಫ್ಟ್ವೇರ್ ವರ್ಕ್ ಆಗುತ್ತೆ ಹೇಗೆ ಸರ್? ಮೊಬೈಲಲ್ಲಿ ವರ್ಕ್ ಆಗಲ್ಲ ಸರ್, ಯಾಕಂದ್ರೆ ಇದು ಕ್ಯಾಟ್ ಸಾಫ್ಟ್ವೇರ್ ಆಗಿರೋದ್ರಿಂದ ಸಿಸ್ಟಮ್ ಬೇಕೇ ಬೇಕಾಗುತ್ತೆ. ಸರ್, ಮಷಿನ್ ತುಂಬ ನನಗೆ ಇಷ್ಟ ಆಯಿತು. ಮಷಿನ್ ಜೊತೆಗೆ ಏನೆಲ್ಲ ಎಕ್ಸಸರೀಸ್ ಕೊಡ್ತಾ ಇದ್ದೀರಾ ಸರ್ ನೀವು? ಸರ್, ಮಷಿನ್ ಜೊತೆಗೆ ನಿಮಗೆ ಲೇಸರ್ ಮಿಷಿನ್ ಬರುತ್ತೆ ಒಂದು. ಓಕೆ. ಆ್ಯಂಡ್ ದೆನ್ ನೀವು ಅಲ್ಲಿ ನೋಡೋದಾದರೆ ಒಂದು ಚಿಲ್ಲರ್ ಬರುತ್ತೆ. ಓಕೆ. ಸೊ ಚಿಲ್ಲರ್ ಏನು ಮಾಡುತ್ತೆ ಅಂದರೆ ಇದು ಲೇಸರಲ್ಲಿ ವರ್ಕ್ ಆಗೋದ್ರಿಂದ ಲೇಸರ್ ಕೂಲ್ ಆಗಬೇಕು. ಸೊ ಕೂಲ್ ಆಗೋದಕ್ಕೆ ಚಿಲ್ಲರ್ ಕೊಡ್ತೀವಿ, ಒಂದು ಬ್ಲೋವರ್ ಕೊಡ್ತೀವಿ. ಓಕೆ. ಸೊ ನೀವಿನ್ನ ಕೆಳಗಡೆ ನೋಡೋದಾದ್ರೆ ಚಿಲ್ಲರ್ ನೋಡಿದ್ರಿ, ಏರ್ ಬ್ಲೋವರ್ ನೋಡಿದ್ರಿ, ಏರ್ ಕಂಪ್ರೆಸರ್. ಓಕೆ. ಇದಿಷ್ಟು ನಿಮಗೆ ಫ್ರೀ ಅಕ್ಸೆಸರೀಸ್ ಬರುತ್ತೆ. ಓಕೆ. ಈ ಏರ್ ಬ್ಲೋವರ್ ಏನಂತಂದ್ರೆ ನೀವು ಲೇಸರ್ ಮಿಷಿನ್ ವರ್ಕ್ ಆಗ್ಬೇಕಾದ್ರೆ ಹೀಟ್, ಬೆಂಕಿ ಮತ್ತೆ ಆ್ಯಂಡ್ ದೆನ್ ಮೈನ್ಯೂಟ್ ಡಸ್ಟ್ ಪಾರ್ಟಿಕಲ್ಸ್ ಬಟ್ಟೆ ಕಟ್ ಮಾಡೋದ್ರಿಂದ ಕ್ರಿಯೇಟ್ ಆಗುತ್ತೆ. ಸೊ ಅದನ್ನ ಸಕ್ ಮಾಡಿ ನಿಮಗೆ ಔಟ್ ಸೈಡ್ ಬಿಡುತ್ತೆ. ಸೊ ಲೇಸರ್ ಮಿಷಿನ್ ಇದೆ ಅಂದ್ರೆ ನಿಮ್ಗೆ ವೆಂಟಿಲೇಷನ್ ಕೂಡ ಜಾಗ ಬಿಡಲೇಬೇಕಾಗುತ್ತೆ. ಓಕೆ. ಸೊ ಎಕ್ಸಾಸ್ಟ್ ಪೈಪ್ನ ನೀವು ಆಚೆ ಬಿಡಬೇಕಾಗುತ್ತೆ.
ಆ್ಯಂಡ್ ದೆನ್ ಇದರಲ್ಲಿ ಇದಲ್ದರೆ ನಿಮಗೆ ಇದೊಂದು ಟೈಲರಿಂಗ್ ಕಿಟ್ ಅಂತ ಹೇಳಿ ಕೊಡ್ತೀವಿ. ಇದನ್ನು ಕೊಡ್ತೀರಾ? ಹಾಂ ಹೌದು ಸರ್. ಅವ್ರಿಗೆ ಏನಾದರೂ ಒಂಚೂರು ಕನ್ಫ್ಯೂಷನ್ ಇತ್ತು ಅಂತಂದ್ರೂ ಅವ್ರು ಇದನ್ನು ನೋಡಿಕೊಂಡು ಡೌಟ್ನ ಕ್ಲಿಯರ್ ಮಾಡ್ಕೋಬೋದು. ಸೊ ಸಾಫ್ಟ್ವೇರಲ್ಲಿ ಯಾವ್ಯಾವ ರೀತಿಯ ಕಟ್ಟಿಂಗ್ ಮಾಡ್ಬೋದು, ಬ್ಲೌಸ್, ಚೂಡಿ, ವುಮೆನ್ಸ್ ಪ್ಯಾಂಟ್, ಕಿಡ್ಸ್, ಅನಾರ್ಕಲಿ ಡ್ರೆಸ್, ಜೆಂಟ್ ಶರ್ಟ್, ಜೆಂಟ್ ಪ್ಯಾಂಟ್, ಬಾಯ್ಸ್ ಯೂನಿಫಾರ್ಮ್, ಗರ್ಲ್ಸ್ ಯೂನಿಫಾರ್ಮ್, ಬ್ಯಾಕ್ ಡ್ರಾಪ್, ಸ್ಲೀವ್, ಇಷ್ಟು ರೀತಿಯ ಡಿಸೈನ್ಸ್ನ ಮಾಡ್ಬೋದು. ಸೊ ನೀವು ಇಲ್ಲಿ ನೋಡೋದಾದರೆ ಕಂಪ್ಲೀಟ್ಲಿ ಅಪ್ ಟು ಡೇಟ್ ಇದೆ ಸರ್. ಎಲ್ಲ ನೋಡ್ತಾ ಇರ್ಬೋದು, ನಿಮಗೆ ಇಷ್ಟೊಂದು ಡಿಸೈನ್ ಎಲ್ಲ ಬರುತ್ತೆ, ಎರಡು ಕಡೆ ಇದೆ ನೋಡ್ತಾ ಇರ್ಬೋದು. ಇದೆಲ್ಲ ಬಂದ್ಬಿಟ್ಟು ನಿಮಗೆ ಚೂಡಿದಾರ್ ಮಾಡೆಲ್ಸು, ಹೊಸ ಹೊಸ ಡಿಸೈನ್ ಎಲ್ಲದೂ ಕೂಡ ಕಂಪ್ಲೀಟ್ಲಿ ಇದೆ ಸರ್. ಆ್ಯಂಡ್ ಇದಲ್ದರೆ ಎವ್ರಿ 3 ಮಂತ್ಸ್ ಹೊಸ ಅಪ್ಡೇಟ್ ಬಂತು ಅಂದ್ರೂ ಅಥವಾ ನಾವು ಕಸ್ಟಮೈಸ್ ಡಿಸೈನ್ಸ್ ಮಾಡ್ತೀವಿ ಸರ್, ಅದನ್ನು ಅಪ್ಡೇಟ್ ಮಾಡಿಕೊಡಿ ಅಂದ್ರೂ ನಾವೇ ಮಾಡ್ಕೊಡ್ತೀವಿ ಎವ್ರಿ 3 ಕೂಡ. ಹೌದು ಸರ್, ಹೌದು. ಸೊ ಈಗ ಅವ್ರು ಫ್ಯಾಷನ್ ಡಿಸೈನಿಂಗ್ ಮಾಡಿರ್ತಾರೆ, ಅವ್ರಿಗೇನೋ ಒಂದು ಹೊಸ ಐಡಿಯಾ ಬಂತು, ಆ ಡಿಸೈನ್ ಇದರಲ್ಲಿಲ್ಲ ಅನ್ನೋ ಯೋಚನೆ ಮಾಡೋಂಗೆ ಇಲ್ಲ, ಪ್ರತಿಯೊಂದು ನಾವು ಅಪ್ಡೇಟ್ ಮಾಡ್ಕೊಡ್ತೀವಿ. ಈ ರೀತಿಯಲ್ಲಿ ಸಾಫ್ಟ್ವೇರ್ ಅಲ್ಲಿ ಇಲ್ಲಿ ನಿಮ್ಗೆ ನೋಡೋದಾದ್ರೆ ಈಗ ಸದ್ಯಕ್ಕೆ ಅಪ್ ಟು ಡೇಟ್ ಅಂತ ಇದೆ. ಸೊ ಪ್ರತಿಯೊಂದು ಅಪ್ಡೇಟ್ ಆಗಿದೆ, ಅಪ್ಡೇಟ್ ಅವೈಲೇಬಲ್ ಅಂತ ಬಂದ್ರೆ ಅಪ್ಡೇಟ್ ಇರುತ್ತೆ ನಿಮ್ಗೆ ಅವಾಗ ಹಾಗೆ. ಸೊ ಇದಿಷ್ಟು ಬಂದ್ಬಿಟ್ಟು ಮಾಡೆಲ್ಸ್ ನೀವು ಮಾಡ್ಕೋಬೋದು. ಆ್ಯಂಡ್ ದೆನ್ ಇದಕ್ಕೆ ಅಂತ ಪರ್ಟಿಕ್ಯುಲರ್ ಮೆಷರ್ಮೆಂಟ್ ಇರುತ್ತೆ. ಸೊ ಟೈಲರಿಂಗ್ ಮಾಡೋರು ಗೊತ್ತಿರುತ್ತೆ ಬ್ಲೌಸ್ ಮೆಷರ್ಮೆಂಟ್ ಅಥವಾ ಬೇರೆ ಒಂದು ಚೂಡಿ ಆಗಿರ್ಬೋದು, ಪ್ಯಾಂಟ್ ಆಗಿರ್ಬೋದು, ಮೆಷರ್ಮೆಂಟ್ ಹೇಗೆ ತೊಗೊಬೇಕು ಅಂತ. ಸಾಫ್ಟ್ವೇರಲ್ಲಿ ಪರ್ಟಿಕ್ಯುಲರ್ ನಂಬರ್ಸ್ ಇರುತ್ತೆ, ಅಷ್ಟು ನಂಬರ್ಗಳನ್ನ ತೊಗೊಂಡು ಎಂಟ್ರಿ ಮಾಡಿದ್ರೆ ಅಷ್ಟೇ ನಿಮಗೆ ಪರ್ಫೆಕ್ಟ್ ಫಿಟ್ಟಿಂಗ್, ಪರ್ಫೆಕ್ಟ್ ಕಟ್ ಆಗುತ್ತೆ, ಇಲ್ಲ ಅಂತಂದರೆ ಕಟ್ಟಿಂಗ್ ಆಗಲ್ಲ, ಎರರ್ ಬರುತ್ತೆ. ಸೊ ನೀವು ಬ್ಲೌಸನ್ನು ನೋಡೋದಾದ್ರೆ 13 ಮೆಷರ್ಮೆಂಟ್ಸ್ ಇದೆ, ಈ 13 ಮೆಷರ್ಮೆಂಟ್ಸ್ನು ಕರೆಕ್ಟಾಗಿ ತೊಗೊಂಡು ಎಂಟ್ರಿ ಮಾಡಿದ್ರೆ ಮಾತ್ರ ನಿಮಗೆ ಪರ್ಫೆಕ್ಟ್ ಬ್ಲೌಸ್ ಬರುತ್ತೆ. ನೀವು ಇಲ್ಲಿ ನೋಡಿದ್ರೆ ಚೂಡಿದಾರ್ ಇದೆ, ಇದೆಲ್ಲ ಮೆಷರ್ಮೆಂಟ್ ಟೇಕಿಂಗ್ ಗೈಡ್ ನಿಮಗೆ ಈ ಕ್ಯಾಟ್ಲಾಗ್ ಕೂಡ ಕೊಟ್ಟಿರ್ತೀವಿ. ಆ್ಯಂಡ್ ದೆನ್ ಇದರಲ್ಲಿ ಯಾವ ಎಷ್ಟು ರೀತಿಯ ನೆಕ್ ಡಿಸೈನ್ಸ್ ಮಾಡ್ಬೋದು, ನೆಕ್ ಡಿಸೈನ್ಸ್ ಕೂಡ 120 ಟೈಪ್ ಆಫ್ ನೆಕ್ ಡಿಸೈನ್ಸ್ ಕಟ್ಟಿಂಗ್ ಮಾಡ್ಬೋದು ನೀವು. 120 ಇದೆಯಾ? 120 ಥರ ಇದೆ. ಇದಾದಮೇಲೆ ಇನ್ನೂ ಹೊಸದ್ ಬಂತು ಅಂದ್ರೆ ನಾವು ಅಪ್ಡೇಟ್ ಮಾಡ್ತೀವಿ. ಎಲ್ಲ ತುಂಬ ಚೆನ್ನಾಗೇ ಇದೆ. ಹೌದು ಸರ್, ಎಲ್ಲ ಹೊಸ ಡಿಸೈನ್ಸೆ, ಈ ರೀತಿಯ ನೆಕ್ ಡಿಸೈನ್ಸ್ಗಳು ಬರುತ್ತೆ. ಆ್ಯಂಡ್ ದೆನ್ ಸಾಫ್ಟ್ವೇರಲ್ಲಿ ನೀವೇನು ಎಂಟ್ರಿ ಮಾಡ್ತಿರೋ, ಸೊ ಅಲ್ಲಿ ಎಂಟ್ರಿ ಮಾಡಿ ಮಾಡೋಷ್ಟಕ್ಕೆ ನಿಮಗೆ ಲೇಟ್ ಆಗುತ್ತೆ, ಕಸ್ಟಮರ್ ವೆಯ್ಟ್ ಮಾಡೋ ಪೇಷನ್ಸ್ ಇಲ್ಲ ಅಂತಂದರೆ ಈ ರೀತಿಯ ಒಂದು ಬುಕ್ಗಳನ್ನ ಕೂಡ ಪ್ರೊವೈಡ್ ಮಾಡಿರ್ತೀವಿ. ಬ್ಲೌಸ್ ಆಗಿರ್ಬೋದು, ಕಿಡ್ಸ್ ಆಗಿರ್ಬೋದು, ಚೂಡಿದಾರ್ ಆಗಿರ್ಬೋದು, ಅಲ್ಲಿ ಸಾಫ್ಟ್ವೇರಲ್ಲಿ ಏನೇನಿದೆಯೋ ಅದಷ್ಟು ಇಲ್ಲಿದೆ. ಮೆಷರ್ಮೆಂಟ್ ತೊಗೊಂಡು ಎಂಟ್ರಿ ಮಾಡಿಕೊಂಡು ಲೇಟರ್ ಆನ್ ನೀವು ಫ್ರೀ ಇದ್ದಾಗ ಸಾಫ್ಟ್ವೇರಲ್ಲಿ ಎಂಟ್ರಿ ಮಾಡ್ಕೋಬೋದು. ಈ ರೀತಿಯ ಹೌದು ಸರ್, ಈ ರೀತಿಯ ಬುಕ್ಗಳನ್ನ ಕೂಡ ಕೊಡ್ತೀವಿ. ಆ್ಯಂಡ್ ದೆನ್ ಇದು ಬಂದ್ಬಿಟ್ಟು ನಿಮಗೆ ಸಾಫ್ಟ್ವೇರ್ ಗೈಡು, ಸಾಫ್ಟ್ವೇರಲ್ಲಿ ಏನೇ ಯಾವುದೇ ರೀತಿಯ ಡೌಟ್ ಇದ್ರು ಇದ್ರಲ್ಲಿ ನೋಡ್ಕೊಂಡು ನೀವು ಕ್ಲಾರಿಫೈ ಮಾಡ್ಕೋಬೋದು, ಆರ್ ಎಲ್ಸ್ ನಮಗೆ ಕಾಲ್ ಮಾಡಿದ್ರೆ ನಾವು ಕ್ಲಾರಿಫೈ ಮಾಡ್ತೀವಿ. ಈ ರೀತಿ ಬುಕ್ಲೆಟ್ಸ್ ಕೂಡ ಬರುತ್ತೆ ನಿಮಗೆ. ಸರ್, ಇಲ್ಲಿ ಇನ್ನೂ ಆಪ್ಷನ್ಸ್ ಇದೆಯಲ್ಲ, ಅದೆಲ್ಲ ಏನು ಕೆಲಸ ಮಾಡ್ತೀವಿ ಸರ್? ಅದು ಸರ್, ಇದು ಬಂದ್ಬಿಟ್ಟು ಬಿಲ್ಲಿಂಗ್ ಡೀಟೇಲ್ಸು. ಓಕೆ, ಸೊ ಕಸ್ಟಮರ್ ಏನು ಆರ್ಡರ್ ಕೊಟ್ಟಿರ್ತಾರೋ ಅದು ಬಿಲ್ಲಿಂಗ್ ಡೀಟೇಲ್ಸ್ ಎಲ್ಲ ಕಂಪ್ಲೀಟ್ಲಿ ಎಂಟ್ರಿ ಮಾಡ್ಬೋದು. ಆರ್ಡರ್ ಸ್ಟೇಟಸ್, ಅವ್ರ ಆರ್ಡರ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೀವು ಈಗ ಒಂದು ಡೆಲಿವರಿ ಡೇಟ್ ಕೊಟ್ಟಿರ್ತೀರ, ಆ ಟೈಮಲ್ಲಿ ಡೆಲಿವರಿ ಮಾಡೋಕ್ಕಾಗುತ್ತಾ ಇಲ್ವ ಅಂತ ನಿಮ್ಗೆ ಒಂದು ನೋಟಿಫಿಕೇಶನ್ ಬರುತ್ತೆ, ರೆಡಿ ಇದೆ ಆರ್ಡರ್ಸ್ ಆ ರೀತಿ ಬರುತ್ತೆ. ಆ್ಯಂಡ್ ದೆನ್ ವೇಜ್ ಪೇಯ್ಡ್ ಡೀಟೇಲ್ಸ್ ಅಂದರೆ ನಿಮ್ಮ ಹತ್ರ ವರ್ಕರ್ಸ್ಗಳು ಎಷ್ಟು ವರ್ಕರ್ಸ್ ಸ್ಟಾಫ್ ಡೀಟೇಲ್ಸ್ ಇಲ್ಲಿ ಎಂಟ್ರಿ ಮಾಡ್ಕೋಬೋದು. ನಿಮ್ಮ ಹತ್ರ ಎಷ್ಟು ಜನ ಸ್ಟಾಫ್ ವರ್ಕ್ ಮಾಡ್ತಾ ಇದ್ದಾರೆ ಅವ್ರ ಕಂಪ್ಲೀಟ್ ಡೀಟೇಲ್ಸ್ನ ನೀವು ಇದರಲ್ಲೇ ಸೇವ್ ಮಾಡ್ಕೋಬೋದು. ಆ್ಯಂಡ್ ದೆನ್ ಅವ್ರಿಗೆ ಏನು ವೇಜ್ ಪೇಯ್ಡ್ ಇದೆ, ಎಷ್ಟು ಪೇ ಮಾಡಬೇಕು ಪರ್ ಮಂತ್ ಆಗಲಿ ವೀಕ್ಲಿ ಬೇಸಿಸ್, ಅದಷ್ಟು ಪ್ರತಿಯೊಂದು ನೀವು ಇಲ್ಲೇ ಸಾಫ್ಟ್ವೇರಲ್ಲಿ ಎಂಟ್ರಿ ಮಾಡ್ಕೋಬೋದು. ಆ್ಯಂಡ್ ದೆನ್ ಕಂಪ್ಲೀಟ್ ರಿಪೋರ್ಟ್, ಸ್ಟಾಫ್ ಪೇಮೆಂಟ್ ರಿಪೋರ್ಟು ನಿಮಗೆ ಇಲ್ಲಿ ಬರುತ್ತೆ. ಒಂದು ಬಿಸ್ನೆಸ್ನ ಇದರಲ್ಲಿ ಹ್ಯಾಂಡ್ಲ್ ಮಾಡ್ಬೋದು, ಪ್ರತಿಯೊಂದು ಮಾಡ್ಬೋದು ಸರ್. ಓಕೆ ಸರ್, ಓಕೆ ಸರ್, ನೀವು ಮಷಿನ್ ಏನೋ ಕೊಡ್ತೀರ, ಸರ್ವಿಸ್ನ ಯಾವ ರೀತಿ ಕೊಡ್ತಾ ಇದ್ದಾರೆ ಸರ್? ಸರ್, ಸರ್ವಿಸ್ ಬಂದ್ಬಿಟ್ಟು ನಮ್ಮ ಕಡೆಯಿಂದಾನೇ ಇರುತ್ತೆ. 1 ಇಯರ್ ವಾರಂಟಿ ವಿತ್ ಸ್ಪೇರ್ ಪಾರ್ಟ್ಸ್ ಬರುತ್ತೆ ನಿಮಗೆ, ಯಾವುದೇ ರೀತಿ 1 ಇಯರ್ ವಾರಂಟಿ. ಹೌದು ಸರ್, ಯಾವುದೇ ರೀತಿಯ ಪ್ರಾಬ್ಲಮ್ ಆದರೂ ನಮ್ಮ ಟೆಕ್ನಿಷಿಯನ್ ಅಲ್ಲೇ ಖುದ್ದಾಗಿ ಹೋಗಿ ಅವರಿಗೆ ಸಾಲ್ವ್ ಮಾಡಿ ಕೊಡ್ತಾರೆ. ಓಕೆ, ಫಸ್ಟ್ ವಿಡಿಯೋ ಕಾಲ್ ಅಸಿಸ್ಟೆನ್ಸ್ ಮಾಡ್ತೀವಿ, ಇನ್ ಕೇಸ್ ಅದರಲ್ಲಿ ಸಾಲ್ವ್ ಆಗಿಲ್ಲ ಅಂತಂದರೆ ನಮ್ಮ ಟೆಕ್ನಿಷಿಯನ್ ಅಲ್ಲೇ ಹೋಗಿ ಸಾಲ್ವ್ ಮಾಡಿಕೊಡ್ತಾರೆ. ಆ್ಯಂಡ್ ದೆನ್ ಪ್ರತಿಯೊಬ್ಬ ಕಸ್ಟಮರ್ಗೂ ಪರ್ಟಿಕ್ಯುಲರ್ ವಾಟ್ಸ್ಆಪ್ ಗ್ರೂಪ್ನ ಕ್ರಿಯೇಟ್ ಮಾಡ್ತೀವಿ. ಸೊ ಎಲ್ಲ ಒಂದೇ ಗ್ರೂಪಲ್ಲಿ ಎಲ್ಲರೂ ತೊಗೊಂಡೋಗಿ ಆ್ಯಡ್ ಮಾಡಲ್ಲ, ಪರ್ಟಿಕ್ಯುಲರ್ ಒಂದೊಂದು ಕಸ್ಟಮರ್ಗೂ ಸಿಂಗಲ್ ಸಿಂಗಲ್ ವಾಟ್ಸ್ಆಪ್ ಗ್ರೂಪ್ ಇರುತ್ತೆ. ಪ್ರತಿಯೊಂದು ಗ್ರೂಪಲ್ಲೂ ನಮ್ಮ ಟೆಕ್ನಿಷಿಯನ್ ಟೀಮ್ ಆಗಿರ್ಬೋದು, ಟ್ರೈನರ್ ಟೀಮ್ ಆಗಿರ್ಬೋದು, ನಾನಾಗಿರ್ಬೋದು, ಡೈರೆಕ್ಟರ್ಸ್ ಆಗಿರ್ಬೋದು, ಕಂಪನಿ ಡೈರೆಕ್ಟರ್ಸ್, ಪ್ರತಿಯೊಬ್ಬರು ಇರ್ತಾರೆ ಸಿಂಗಲ್ ಕಸ್ಟಮರ್. ಓಕೆ, ಪ್ರತಿಯೊಬ್ಬರು ಇರ್ತಾರೆ. ಹಾಂ, ಅವ್ರು ಏನೇ ಡೌಟ್ ಇದ್ರು ಪರ್ಟಿಕ್ಯುಲರ್ ಮೆಸೇಜ್ ಹಾಕಿದ್ರೆ ಆ ಪರ್ಟಿಕ್ಯುಲರ್ ಪರ್ಸನ್ ಅವ್ರಿಗೆ ರಿಪ್ಲೈ ಮಾಡ್ತಾರೆ. ಸೊ ಟ್ರೈನಿಂಗಲ್ಲಿ ಏನೇನು ಇದ್ದ ಪ್ರಾಬ್ಲಮ್ ಇತ್ತು ಅಂದರೆ ಅವ್ರು ರಿಪ್ಲೈ ಮಾಡ್ತಾರೆ. ಸರ್ವಿಸಲ್ಲಿ ಇಶ್ಯೂ ಅಂದರೆ ಸರ್ವಿಸ್ ಪರ್ಸನ್ ರಿಸಾಲ್ವ್ ಮಾಡ್ಕೊಡ್ತಾರೆ, ಆ ರೀತಿ ಇದೆ ಸರ್. ಓಕೆ, ಇಷ್ಟು ದೊಡ್ಡ ಮಷಿನ್ ಇದೆ, ಇದನ್ನ ಡೆಲಿವರಿ ನೀವೇ ಕೊಡ್ತೀರಾ ಹೇಗೆ ಸರ್? ಹೌದು ಸರ್, ನಾವೇ ಟ್ರಾನ್ಸ್ಪೋರ್ಟೇಷನ್ ಮಾಡ್ಕೊಡ್ತೀವಿ, ಇನ್ಸ್ಟಾಲೇಷನ್ ಕೂಡ ನಮ್ಮ ಕಡೆಯಿಂದಾನೇ ಇರುತ್ತೆ. ಓಕೆ, ಎಲ್ಲ ಟ್ರೈನಿಂಗ್ ಕೂಡ ಅಲ್ಲೇ, ಟ್ರೈನಿಂಗ್ ಕೂಡ ಅಲ್ಲೇ ಬಂದು ಟ್ರೈನ್ ಮಾಡ್ತೀವಿ. ಓಕೆ, ಹಾಗಾದರೆ ಮಷಿನ್ ಪ್ರೈಸ್ ಏನಿದೆ ಸರ್? ಸರ್, ಮಷಿನ್ ಪ್ರೈಸ್ ಬಂದ್ಬಿಟ್ಟು 7,08,000 ಆಗುತ್ತೆ. 7,08,000, 7,08,000 ಈಗ ವರ್ತಿದೆ, 7 ಲ್ಯಾಕ್ ವರ್ತಿದೆ ಅಂತ. ಹೌದು ಸರ್, ಇನ್ಕ್ಲೂಡಿಂಗ್ ಟ್ಯಾಕ್ಸ್ ಎವ್ರಿಥಿಂಗ್, ಟ್ರಾನ್ಸ್ಪೋರ್ಟೇಷನ್ ಕೂಡ ನಮ್ಮ ಕಡೆಯಿಂದ ಫ್ರೀಯಾಗಿ ಮಾಡ್ಕೊಡ್ತೀವಿ. ಓಕೆ ಸರ್, 7 ಲಕ್ಷ ಅಂದರೆ ಸ್ವಲ್ಪ ಜಾಸ್ತಿ ಆಗುತ್ತೆ, ಇದಕ್ಕೆ ಆಲ್ಟರ್ನೇಟ್ ಏನಾದರೂ ಇದೆಯಾ ಸರ್?
ಸರ್, ಈಗ ಈ ಬಡ್ಜೆಟ್ ಜಾಸ್ತಿ ಆಯಿತು ಅಂತಂದರೆ ಇಷ್ಟು ಸ್ಪೇಸ್ ಇಲ್ಲ, ಆರ್ಡರ್ ಲೆವೆಲ್ ಕೂಡ ಕಡಿಮೆ ಇದೆ, ಬಟ್ ನನ್ನ ಹತ್ರ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ, ಆಲ್ಟರ್ನೇಟಿವ್ ಆಪ್ಷನ್ ಬಂದ್ಬಿಟ್ಟು ನಮ್ಮ ಹತ್ರ ಪ್ರಿಂಟರ್ ಇದೆ. ಪ್ರಿಂಟರ್ ಅದೇನು ಕೆಲಸ ಮಾಡುತ್ತೆ ಸರ್? ಪ್ರಿಂಟರ್ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಲೇಸರ್ ಬಂದ್ಬಿಟ್ಟು ನೀವು ಮೆಜರ್ಮೆಂಟ್ನೆಲ್ಲ ಎಂಟ್ರಿ ಮಾಡಿದ್ರೆ ಆಟೋಮೆಟಿಕಲಿ ಕಟ್ ಮಾಡುತ್ತೆ. ಓಕೆ, ಸೊ ಪ್ರಿಂಟರ್ ಏನು ಮಾಡುತ್ತೆ ಅಂದರೆ ಆ ಪೇಪರಲ್ಲಿ ಆ ಡಯಾಗ್ರಾಮ್ನ ಪ್ರಿಂಟ್ ಮಾಡಿ ಕೊಡುತ್ತೆ, ಅದ್ರ ಪ್ರಕಾರವಾಗಿ ಮ್ಯಾನ್ಯಲಿ ನಾವೇ ಕಟ್ ಮಾಡಬೇಕಾಗುತ್ತೆ. ಆ ರೀತಿ ಆಗುತ್ತೆ. ಹೌದು ಸರ್, ನಾನು ನಿಮಗೆ ತೋರಿಸ್ಕೊಡ್ತೀನಿ. ಓಕೆ ಸರ್, ಇದೇ ಅಲ್ವಾ ಪ್ರಿಂಟರ್? ಹೌದು ಸರ್. ಓಕೆ, ಇದೇ ನಿಮಗೆ ಪ್ರಿಂಟರ್ ಬರುತ್ತೆ. ಸೊ ನಾನು ಆಗಲೇ ಹೇಳಿದಾಗ ಲೇಸರ್ ಮಿಷಿನ್ ಕಟ್ ಮಾಡಿ ಕೊಟ್ಟರೆ ಪ್ರಿಂಟರ್ ಮಿಷಿನ್ ನಿಮಗೆ ಪ್ರಿಂಟ್ ಆಗಿ ಬರುತ್ತೆ. ನೀವು ಅದ್ರ ಪ್ರಕಾರ ಕಟ್ ಮಾಡಬೇಕು ಯಾವ ರೀತಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಓಕೆ, ಸೊ ಇದರಲ್ಲಿ ಅಷ್ಟೇ ಸಾಫ್ಟ್ವೇರ್ ಇದೆ. ಓಕೆ, ಲೇಸರ್ ಮಿಷಿನ್ಗೆ ಬೇರೆ ಸಾಫ್ಟ್ವೇರ್ ಬರುತ್ತೆ, ಪ್ರಿಂಟರ್ ಮಿಷಿನ್ಗೆ ಬೇರೆ ಸಾಫ್ಟ್ವೇರ್ ಬರುತ್ತೆ. ಏನಂತಂದರೆ ನಿಮಗೆ ಜಾಸ್ತಿ ಡಿಫ್ರೆನ್ಸ್ ಇಲ್ಲ, ಜಸ್ಟ್ ಒಂದು ಲೇಔಟ್ ಅಂದರೆ ಅಪಿಯರೆನ್ಸಲ್ಲಿ ಮಾತ್ರ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ನೀವು ನೋಡಿದ್ರೆ ಕಲರ್ ಚೇಂಜ್ ಇದೆ, ಅದು ಬಿಟ್ಟರೆ ನಿಮಗೆ ಇದೆಲ್ಲ ಆಲ್ಮೋಸ್ಟ್ ಅದರಲ್ಲೇನೇನು ಇದೆಯೋ ಇದರಲ್ಲೂ ಅದೇ ಇದೆ. ಇದರಲ್ಲಿ ನೀವು ಬ್ಲೌಸು, ಚೂಡಿದಾರು ಆ್ಯಂಡ್ ದೆನ್ ಕಿಟ್ಸ್. ಓಕೆ, ಅಷ್ಟೇ ಮಾಡ್ಬೋದು. ಹಾಂ, ಇವು ಮೂರು ಮಾಡ್ಬೋದು. ಮೆನ್ಸ್ ಒನ್ ಮಾಡೋಕ್ಕಲ್ಲ, ಜೆಂಟ್ಸ್ ಪ್ಯಾಂಟ್ಸ್ ಎಲ್ಲ ಬರೋಲ್ಲ, ಯಾಕಂದರೆ ಪ್ರಿಂಟರಲ್ಲಿ ಅಷ್ಟು ಕೆಪಾಸಿಟಿ ಹೋಲ್ಡ್ ಮಾಡಲ್ಲ. ಓಕೆ, ಸೊ ಒಂದು ಬ್ಲೌಸ್ ಪೀಸ್ನ ಸ್ಯಾಂಪಲ್ ತೊಗೊಂಡು ನಿಮಗೆ ಪ್ರಿಂಟ್ ಹಾಕಿ ತೋರಿಸ್ತೀನಿ. ಓಕೆ, ಸೊ ಇದರಲ್ಲಿ ಅಷ್ಟೇ ನೀವು ಅದ್ರಲ್ಲಿ ನೋಡಿದಾಗ ಎವ್ರಿ ಕಸ್ಟಮರ್ ಡೀಟೇಲ್ಸ್ ಆಗಿರ್ಬೋದು, ನಂಬರು, ಫೋನ್ ನಂಬರು, ಆರ್ಡರ್ ರಿಸೀವ್ ಡೇಟು, ಡೆಲಿವರಿ ಡೇಟು, ಪ್ರತಿಯೊಂದು ಎಂಟ್ರಿ ಮಾಡ್ಬೋದು. ಓಕೆ, ಎಲ್ಲ ಎಂಟ್ರಿ ಮಾಡ್ಕೊಳ್ಳಿ. ಹೌದು. ಓಕೆ, ಸೊ ಒಂದು ಟ್ರಯಲ್ ಮೆಜರ್ಮೆಂಟ್ ತೊಗೊಂಡಿದ್ದೀನಿ ನಾನೇ ನೋಡಿ. ಈಗ ಡಯಾಗ್ರಾಮ್ ತೋರಿಸುತ್ತೆ. ಓಕೆ, ಇದೇ ರೀತಿ ಪ್ರಿಂಟ್ ಬರುತ್ತೆ. ಈ ಪ್ರಿಂಟ್ನ ನೀವು ಅದೇ ಇದೆ ಆಗಿ ಕಟ್ ಮಾಡಿಕೊಂಡು ಬಟ್ಟೆ ಮೇಲೆ ಪ್ಲೇಸ್ ಮಾಡಿಟ್ಟು ಕಟ್ ಮಾಡಬೇಕು. ಓಕೆ, ಇರಲ್ಲಿ ಕಟ್ಟಾಗಿನೇ ಬರುತ್ತಾ? ಅದ್ರಲ್ಲಿ ಪ್ರಿಂಟ್ ಬರುತ್ತೆ. ಪ್ರಿಂಟ್ ಬರುತ್ತೆ. ಹಾಂ, ಈಗ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಸೊ ಅಲ್ಲೇನು ನೋಡಿದ್ರೆ ಲೇಸರ್ ಮಿಷಿನ್ ಅಲ್ಲಿ ಈ ಪಾರ್ಟ್ ಹಾಗೆ ಕಟ್ ಆಗ್ತಾ ಇತ್ತು, ಇದರಲ್ಲಿ ಪ್ರಿಂಟ್ ಬರ್ತಾ ಇದೆ. ಇದನ್ನು ನಾವು ಫಸ್ಟ್ ಪೇಪರಲ್ಲಿ ಕಟ್ ಮಾಡಿಕೊಂಡು ಅದರ ನಂತರ ಬಟ್ಟೆ ಮೇಲೆ ಇಟ್ಟು ಕಟ್ ಮಾಡಬೇಕಾಗುತ್ತೆ. ಕಡಿಮೆ ಇನ್ವೆಸ್ಟ್ಮೆಂಟ್ ಇದೆ ಅಂದರೆ ಇದು ಬೆಸ್ಟ್ ಅಂತ. ಕಡಿಮೆ? ಹೌದು ಸರ್. ಓಕೆ, ಆ್ಯಂಡ್ ದೆನ್ ಅಲ್ಲಿ ಒಂದು ಪ್ರಿಂಟ್ ಕೊಟ್ಟೆ, ಸೊ ಇಲ್ಲಿ ಫೋಟೋ ಕೂಡ ರಿಮೂವ್ ಆಗಿದೆ. ಓಕೆ, ಸೊ ಈಗ ಇನ್ನೊಂದು ಕೊಟ್ಟರೆ, ಸೊ ನೀವು ಮತ್ತೆ ಕೊಟ್ಟಿದ್ದೆ ಪ್ರಿಂಟ್ ಕೊಡೋ ಅವಶ್ಯಕತೆ ಇರಲ್ಲ, ಯಾಕಂದರೆ ಇಲ್ಲಿ ಒಂದು ಪೇಜ್ ಪ್ರಿಂಟ್ ಕೊಟ್ಟಮೇಲೆ ನಿಮ್ಗೆ ಅದು ಇಲ್ಲಿಂದ ಎಲಿಮಿನೇಟ್ ಆಗಿ ಅಲ್ಲಿ ಪ್ರಿಂಟ್ ಬರುತ್ತೆ. ಓಕೆ, ಆ್ಯಂಡ್ ದೆನ್ ನೀವು ಇಲ್ಲಿ ನೋಡೋದಾದರೆ ಅದು ಏನು ಮೆಜರ್ಮೆಂಟ್ ಎಂಟ್ರಿ ಮಾಡಿದ್ದೀರಾ, ಮೆಜರ್ಮೆಂಟ್ ಡೀಟೇಲ್ಸ್ ಬರುತ್ತೆ, ಆರ್ಡರ್ ನಂಬರ್ ಕೂಡ ಬರುತ್ತೆ. ಸೊ ಏನಕ್ಕೆ ಇದು ಆರ್ಡರ್ ನಂಬರ್ ಬರುತ್ತೆ ಅಂತಂದರೆ, ಸೇಮ್ ಕಸ್ಟಮರ್ ನಿಮಗೆ 3 months ಅಥವಾ 6 months ಆದಮೇಲೆ ಮತ್ತೆ ರಿಪೀಟ್ ಆಗಿ ಬಂದರು ಅಂದರೆ ನೀವು ಈ ಪೇಪರ್ನ ಸೇವ್ ಮಾಡಿ ಇಟ್ಕೊಂಡು ಫ್ಯೂಚರ್ ರೆಫರೆನ್ಸ್ಗೆ ಸೇವ್ ಮಾಡಿ ಇಟ್ಕೋಬೋದು. ಮತ್ತೆ ಸೇಮ್ ಕಸ್ಟಮರ್ ಬಂತು ಅಂತಂದರೆ ಆರ್ಡರ್ ನಂಬರ್ನ ನೋಡ್ಕೊಂಡು ನೀವು ಮತ್ತೆ ಅದನ್ನೇ ಕಟಿಂಗ್ ಮಾಡ್ಬೋದು. ಹೌದು, ಸೊ ಪ್ರತಿಯೊಂದಕ್ಕೂ ಈ ರೀತಿ ಆರ್ಡರ್ ನಂಬರ್ ಬರುತ್ತೆ ನಿಮಗೆ. ಓಕೆ, ಆಯಿತು. ಸೊ ನೀವು ಇಲ್ಲಿ ನೋಡೋದಾದರೆ ಈ ರೀತಿ ಪ್ರಿಂಟ್ ಬರುತ್ತೆ, ಈ ರೀತಿ ಬರುತ್ತೆ. ಓಕೆ, ಹಾಂ, ಈ ಪ್ರಿಂಟ್ನ ನೀವು ಕಟ್ ಮಾಡಿ ಸೀಸರಿಂದ ಬ್ಲೌಸ್ ಪೀಸ್ ಮೇಲೆ ಪ್ಲೇಸ್ ಮಾಡಿ ನಂತರ ನೀವು ಕಟಿಂಗ್ ಮಾಡ್ಕೋಬೋದು. ಓಕೆ, ಇದು ಬಂದ್ಬಿಟ್ಟು ನಿಮಗೆ ಎಪ್ಸಾನ್ ಕಂಪ್ನಿಯಿಂದ ಕೊಡ್ತೀವಿ. ಇದಕ್ಕೆ ಇದಕ್ಕೂ ಅಷ್ಟೇ, ಸೇಮ್ 1 year ವಾರಂಟಿ ವಿತ್ ಸ್ಪೇರ್ ಪಾರ್ಟ್ಸ್ ಬರುತ್ತೆ. ಇದರಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಆಯಿತು ಅಂತಂದರೆ ಕಸ್ಟಮರ್ಗೆ ನಿಯರೆಸ್ಟ್ ಎಪ್ಸಾನ್ ಕಂಪನಿಯ ಸರ್ವಿಸ್ ಸೆಂಟರ್ ಆಗಿರ್ಬೋದು, ಕಸ್ಟಮರ್ ಕೇರ್ ಸೆಂಟರ್ ಎಲ್ಲಿರುತ್ತೋ ಅಲ್ಲೇ ಮಾಡ್ಕೊಳ್ಳಿ, ಅಲ್ಲೇ ಮಾಡ್ಕೋಬೋದು, ಯಾಕಂದರೆ ಕಂಪ್ನಿಯಿಂದ ಕೊಡ್ತಾ ಇದ್ದೀವಿ. ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು ನಿಮಗೆ 120,000 ಆಗುತ್ತೆ, ಇನ್ಕ್ಲೂಡಿಂಗ್ ಸಾಫ್ಟ್ವೇರ್. ಓಕೆ, ಸಾಫ್ಟ್ವೇರ್ ಸೇಲ್ಸ್ 120,000 ಬರುತ್ತೆ. ನೀವು ಬರೀ ಸಾಫ್ಟ್ವೇರ್, ಬರೀ ಸಿಂಗಲ್ ಸಾಫ್ಟ್ವೇರ್ ಮಾತ್ರ ಪರ್ಚೇಸ್ ಮಾಡ್ತೀರಾ ಅಂತಂದರೆ ಬರೀ ಲೇಸರ್ ಮಿಷಿನ್ ಸಾಫ್ಟ್ವೇರ್ ಒಂದಕ್ಕೆ 250,000 ಆಗುತ್ತೆ. ಸರಿ, ಬಿಸ್ನೆಸ್ನ ಮಾಡಬೇಕು ಅಂತ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮ ಹೇಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ನಿಮ್ಮ ಬ್ರಾಂಚಸ್ಸಲ್ಲಿ ಎಲ್ಲೆಲ್ಲಿದೆ ಸರ್? ಸರ್, ನಾನು ನಿಮಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬಂದುಬಿಟ್ಟು ಕೊಟ್ಟಿರ್ತೀನಿ ಡಿಸ್ಪ್ಲೇಲಿ, ಡಿಸ್ಪ್ಲೇಲಿ ಪ್ಲೇ ಆಗ್ತಿರೋ ನಂಬರ್ಸ್ಗೆ ಎನಿ ಟೈಮ್ ಕಾಲ್ ಮಾಡ್ಬೋದು. ಆ್ಯಂಡ್ ನಮ್ಮ ಶೋರೂಮ್ ಬಂದ್ಬಿಟ್ಟು ಬೆಂಗಳೂರಲ್ಲಿ ರಾಜಾಜಿನಗರ್ 6th block ಡಾಕ್ಟರ್ ರಾಜ್ಕುಮಾರ್ ರೋಡಲ್ಲಿ ಬರುತ್ತೆ. ಸೊ ಮೈನ್ ರೋಡಲ್ಲೇ ಇರೋದ್ರಿಂದ ಈಸಿಯಾಗಿ ಲೊಕೇಟ್ ಮಾಡ್ಬೋದು. ಲ್ಯಾಂಡ್ ಮಾರ್ಕ್ ಬಂದ್ಬಿಟ್ಟು ನಿಮಗೆ ಐದರ್ ಸುಜಾತಾ ಟಾಕೀಸ್ ಆರ್ ದೆನ್ SGR ಪಬ್ಲಿಕ್ ಸ್ಕೂಲ್ ಇದೆ. ಅಲ್ಲಿ ಬಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಮೈನ್ ಹೆಡ್ ಆಫೀಸ್ ಬಂದು ಹೈದರಾಬಾದಲ್ಲಿದೆ. ಆ್ಯಂಡ್ ದೆನ್ ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಇದೆ, ರಾಜಾಜಿನಗರಲ್ಲಿ, ಚೆನ್ನೈಯಲ್ಲಿ ಕೂಡ ಇದೆ, ಆಂಧ್ರ ಪ್ರದೇಶ್ ಗುಂಟೂರಲ್ಲಿ ಇದೆ, ರಾಜಮಂಡ್ರಿಲಿದೆ, ವೈಜಾಗಲ್ಲಿದೆ, ಆ್ಯಂಡ್ ದೆನ್ ಈಗ ರೀಸೆಂಟಾಗಿ ಪುಣೆಯಲ್ಲಿ ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಹಲವು ಸ್ಟೇಟ್ ಸುಮಾರು ಕಡೆ ಇದೆ, ಆ ಕಸ್ಟಮರ್ ನಿಯರೆಸ್ಟ್ ಲೊಕೇಶನ್ ಯಾವುದಾಗುತ್ತೋ ಅಲ್ಲಿಂದನೇ ಸರ್ವಿಸ್ಗೆ ಆಗಲಿ, ಪ್ರತಿಯೊಂದಕ್ಕೂ ಅಲ್ಲಿಂದನೇ ಕೋಆರ್ಡಿನೇಟ್ ಮಾಡ್ತೀವಿ. ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರ್ಬೋದು, ಡೈರೆಕ್ಟಾಗಿ ವಿಸಿಟ್ ಮಾಡ್ಬೋದಲ್ಲ ಸರ್? ಡೈರೆಕ್ಟಾಗಿ ವಾಕ್ ಇನ್ ಮಾಡಿ ಅವರು ಡೆಮೋ ತೊಗೊಂಡು, ಸೊ ಅವರು ತಗೋತಾರೋ ಬಿಡ್ತಾರೋ ಸೆಕೆಂಡ್ರಿ, ಸೊ ಬಂದು ಡೆಮೋ ನೋಡಿ, ಸೊ ನಿಮ್ಗೆ ಇಷ್ಟ ಆದರೆ ಪರ್ಚೇಸ್ ಮಾಡಿ. ಫ್ರೆಂಡ್ಸ್ ನೋಡೋದ್ರಲ್ಲ, ಒಂದು ಉತ್ತಮವಾದ ಬಿಸ್ನೆಸ್ ಅಂತ ಹೇಳ್ಬೋದು. ನೀವು ಕೂಡ ಮಾಡ್ಕೊಳ್ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ಲ್ಲಿ ನಂಬರ್ನ ಕೊಟ್ಟಿರ್ತೀನಿ, ಹಾಗೆ ವಿಡಿಯೋ ಮೇಲ್ಗಳನ್ನು ಕೂಡ ನಂಬರ್ನ ಕೊಟ್ಟಿರ್ತೀನಿ. ನೀವು ಕಾಂಟ್ಯಾಕ್ಟ್ನ ಮಾಡ್ಕೊಂಡು ನೀವು ಕೂಡ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆದರೆ SIM ಇಂಟ್ರೆಸ್ಟೆಡ್ ಅಂತ ಕಮೆಂಟ್ನ ಮಾಡಿ, ಹಾಗೆಯೇ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.